ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ, ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶುಭಾಬರವರನ್ನು ಸ್ಮೃತಿ ಮಾಡುತ್ತಾ, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಆಹ್ವಾನಿಸುತ್ತ, ಪ್ರತಿ ದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಬಾಬಾರವರು ಮುರುಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸ್ಲೋಗನ್ ಇದೆ. ಆ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ಜ್ಞಾನ ಮತ್ತು ಯೋಗವನ್ನು ನಿಮ್ಮ ಜೀವನದ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ. ಆಗ ಹಳೆಯ ಸ್ವಭಾವ ಬದಲಾಗಿ ಬಿಡುವುದು ಎನ್ನುವ ಒಂದು ಡೈರೆಕ್ಷನ್ ಅನ್ನು ಇವತ್ತು ಸ್ಲೋಗನ್ ಮುಖಾಂತರ ಕೊಟ್ಟಿದ್ದಾರೆ. ಜ್ಞಾನ ಮತ್ತು ಯೋಗವನ್ನು ನಿಮ್ಮ ಜೀವನದ ಸ್ವಭಾವ ನೇಚರ್ನಾಗಿ ಮಾಡ್ಕೊಂಡ್ಬಿಡಬೇಕು. ಆಗ ಹಳೆಯ ನೇಚರ್ ಏನಿದೆ ಅದು ಬದಲಾಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾರವರು. ಯಾಕೆ ನಾವು ಹಳೆಯ ನೇಚರನ್ನು ಬದಲು ಮಾಡಿಕೊಳ್ಳಬೇಕು ಮತ್ತು ಜ್ಞಾನ ಯೋಗದ ನೇಚರನ್ನೇ ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು? ಯಾಕೆ ಅಂದರೆ ಇಲ್ಲಿಯ ತನಕ ನಮಗೆ ಅಜ್ಞಾನದಲ್ಲಿ ಇದ್ದವರು ನಾವೆಲ್ಲರೂ ಕೂಡ, ಕತ್ತಲು ತುಂಬಿತ್ತು. ಕತ್ತಲಲ್ಲಿ ಇರುವಂತಹ ವ್ಯಕ್ತಿಗೆ ಕಣ್ಣಿದ್ರೂ ಕೂಡ ಯಾವ ಉಪಯೋಗಕ್ಕೂ ಬರೋದಿಲ್ಲ, ಏನೂ ಕಾಣಿಸುವುದಿಲ್ಲ. ಕೆಲವು ಸಲ ನಸುಗತ್ತಲು ಕಾಣಿಸಿದ್ರೂ ಕೂಡ, ಮಂಜು ಮಂಜಾಗಿದ್ರೂ ಕೂಡ, ಅದು ಸ್ಪಷ್ಟತೆ ಇಲ್ಲ ಅಂದರೂ ಅನೇಕ ಅವಘಡಗಳಿಗೆ ಕಾರಣ ಆಗ್ಬಿಡುತ್ತೆ. ಎಷ್ಟೋ ಸಲ ಈ ರೀತಿ ಅನಿಸುತ್ತೆ, ಒಂದು ರೀತಿ ಕತ್ತಲಲ್ಲಾದರೂ ಬದುಕಬಹುದು, ಆದರೆ ಈಗ ಅರ್ಧಂಬರ್ಧ ಕಾಣುವಂಥ, ಅರ್ಧಂಬರ್ಧ ಬಂದು ಹೋಗುವಂಥ ಲೈಟ್ ಏನಿದೆಯಲ್ಲ, ಇದು ಬಹಳ ಡಿಸ್ಟರ್ಬ್ ಮಾಡುತ್ತೆ ಮತ್ತು ಅವಘಡಗಳಿಗೆ ಕಾರಣ ಆಗ್ಬಿಡುತ್ತೆ. ಪೂರ್ತಿ ಕತ್ತಲಾಗಿದ್ದರೆ ಅದಕ್ಕೆ ತಕ್ಕಂಥ ಪ್ರಿಕಾಷನ್ಸನ್ನು ತಗೊಂಡು ನಾವು ಎಚ್ಚರಿಕೆಯಿಂದಾದರೂ ಇರ್ತೀವಿ. ಇಲ್ಲ ಪೂರ್ತಿ ಬೆಳಕಿದ್ರೆ ಸ್ಪಷ್ಟವಾಗಿ ನೋಡಿ ಅದನ್ನು ನಾವು ಸರಿಯಾಗಿ ಸರಳವಾಗಿ ನಾವು ಅದಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತೇವೆ. ಆದರೆ ಇದು ಅರ್ಧಂಬರ್ಧ ಕಾಣಿಸುವಂಥ ಬೆಳಕು ಅದು ನಮ್ಮನ್ನು ಮತ್ತಷ್ಟು ಏನು ಮಾಡಿಬಿಡುತ್ತೆ ಅಂದರೆ, ಈ ಕಡೆ ಒಳ್ಳೆಯ ಪ್ರಿಪರೇಷನ್ಗೂ ತಯಾರಾಗಕ್ಕೆ ಬಿಡೋದಿಲ್ಲ, ಈ ಕಡೆ ನಮ್ಮನ್ನು ಸುರಕ್ಷಿತವಾಗಿ ಇರಲಿಕ್ಕೂ ಬಿಡೋದಿಲ್ಲ. ಇದಕ್ಕೊಂದು ಉದಾಹರಣೆ ಹೇಳೋದಾದರೆ, ಈ ಒಂದು ರಾತ್ರಿ ಅಂತಂದರೆ ನಮಗೆಲ್ಲ ಗೊತ್ತಿದೆ ತುಂಬ ಕತ್ತಲಾಗುವಂಥದ್ದು, ಇನ್ನು ಹಗಲು ಅಂದರೆ ತುಂಬ ಬೆಳಕಿರುವಂಥದ್ದು. ಆದರೆ ಈ ಬೆಳಕು ಮುಗಿದು ಕತ್ತಲಾವರಿಸುವ ಸಮಯ ನಸುಗತ್ತಲು ಅಂತ ಕರಿತೀವಿ ನಾವು. ನಸುಗತ್ತಲು ಅಂತ ಹೇಳ್ತೀವಿ, ಸುಮ್ಮನೆ ಏನೋ ಕಾಣಿಸ್ತಿದೆ ಅಂದ್ರೆ ಕಾಣಿಸ್ತಿದೆ, ಇಲ್ಲ ಅಂದ್ರೆ ಇಲ್ಲ, ಸುಮ್ಮನೆ ಅಷ್ಟೆ. ಆ ನಸುಗತ್ತಲನ್ನು ನಂಬಿಕೊಂಡು ಹೋಗೋರ ಕತಿ ಹೆಂಗಿರ್ತದೆ ಅಂದರೆ, ಒಬ್ಬ ವ್ಯಕ್ತಿ ಬಹಳ ಉಸಿರು ಉಸಿರುವಾಗಿ ಪಟ್ಟಣದಿಂದ ತನ್ನ ಹಳ್ಳಿ ಸೇರ್ಕೊಳ್ಬೇಕು ಅಂತ ಆ ರಸ್ತೆಯುದ್ದಕ್ಕೂ ಕಾಡಿನ ಮಧ್ಯೆ ದಾಟ್ಕೊಂಡು 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 ಬರ್ತಾನೆ. ಇನ್ನೇನು ತಮ್ಮೂರೊಳಗಡೆ ಎಂಟ್ರಿ ಆದ, ಎಂಟ್ರಿ ಆಗಿ ತಮ್ಮೂರೊಳಗಿನ ತಮ್ಮ ಮನೆಯ ಮಾರ್ಗದ ಕಡೆಗೆ ತಿರುಗಬೇಕು. ಅಲ್ಲಿ ಒಂದು ದೊಡ್ಡ ಹಾವು, ಅದನ್ನು ನೋಡಿಕೊಂಡು ಎದ್ನೋ ಬಿದ್ನೋ ಎದ್ನೋ ಬಿದ್ನೋ ಅಂತ ವಾಪಸ್ ಓಡಲಿಕ್ಕೆ ಚಲೋ ಮಾಡ್ದ. ಊರೊಳಗಡೆ ಇನ್ನೇನು ಬಂದು ಬಿಟ್ಟಿದ್ದಾನೆ, ಇನ್ನೊಂದು ಸ್ವಲ್ಪ ದೂರದಲ್ಲಿ ತನ್ನ ಮನೆ, ಆ ರಸ್ತೆಯೊಳಗಡೆನೆ ಉದ್ದಕ್ಕೊಂದು ದೊಡ್ಡದ ಹಾವು ಮಲಗಿರೋದು ನೋಡಿಬಿಟ್ಟು ಮನೆಗೆ ಬರದೆ ವಾಪಸ್ ಕಾಡಿನ ಕಡೆಗೆ ಹೊರಟು ಬಿಟ್ಟ. ಓದ ಓದ ಹೆಂಗ ಓದ ಅಂದ್ರೆ,
ಅದು ಎಲ್ಲಿ ನನ್ನ ನೋಡಿಬಿಟ್ಟಿತು, ಅದು ಎಲ್ಲಿ ನನ್ನಿಂದ ಬೆನ್ನತ್ತಿ ಬಿಟ್ಟೈತು ಅನ್ನೋ ಭಯದೊಳಗಡೆ ಅದು ಕತ್ತಲು ಬೇರೆ, ಪೂರ್ತಿ ನಸುಗತ್ತಲು, ಮಂಜು ಮಂಜು, ಏನೋ ಕಾಣಿಸ್ತಿಲ್ಲ, ಸುಮ್ಮನೆ ಇನ್ನೇನು ಮನೆ ಸೇರ್ಕೊಳ್ಬೇಕಲ್ಲ ಅನ್ನೋ ಅವಸರದಲ್ಲಿ ಬಂದಂಥ ವ್ಯಕ್ತಿ ಯತ್ನೋ ಬಿದ್ನೋ ಅಂತ ಓಡಿದದಕ್ಕೆ ಎಲ್ಲೋ ಮುಳ್ಳು ತೆರೆಚಿಕೊಂತು, ಎಲ್ಲೋ ಗಾಯ, ಎಲ್ಲೋ ಬಿದ್ದು, ಏನೋ ಗಾಯಗಳನ್ನು ಮಾಡಿಕೊಂಡು, ಮುಳ್ಳನ್ನು ತೆರೆಚಿಕೊಂಡು, ಅಲ್ಲೂ ಇಲ್ಲೂ ಕತ್ತಲಲ್ಲಿ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಇಡೀ ರಾತ್ರಿ ಪೂರ್ತಿ ಭಯ ಭಯ ಭಯ, ಏನಾದರೂ ಬಂದುಬಿಟ್ಟೈತೇನೋ, ಏನಾದರೂ ಕಚ್ಚಿಬಿಟ್ಟೈತೇನೋ, ಯಾವುದಾದ್ರೂ ಪ್ರಾಣಿ ಬಂದೈತೇನೋ, ಎಲ್ಲಿ ಆ ಹಾವು ನನ್ನನ್ನೇ ನೋಡಿಬಿಟ್ಟು ಹಿಂದೆ ಬಂದುಬಿಡುತ್ತೇನೋ, ವಾಸನೆ ಹಿಡ್ಕೊಂಡು ಬಂದು ನನ್ನ ಹತ್ರ ನನಗೇನಾದರೂ ತೊಂದರೆ ಮಾಡುತ್ತೆ ಅನ್ನುವ ಭಯದಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡಲಿ. ಕಣ್ಣಿಗೆಣ್ಣೆ ಬಿಟ್ಕೊಂಡು ಕಣ್ಣು ತೆರಕೊಂಡು ಕೂತಿದ್ದಾನೆ, ಆದ್ರೆ ಏನೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕತ್ತಲು, ಅಮಾವಾಸ್ಯೆ ಬೇರೆ, ರಾತ್ರಿ ಪೂರ್ತಿ ಭಯದಲ್ಲಿ ಆ ಗಾಯಗಳು ಮಾಡಿಕೊಂಡು ಮುಳ್ಳುಗಳು ತೆರೆಚಿಕೊಂಡು ಚುಚ್ಚಿಕೊಂಡು ಓಡಿ ಬಂದಿರೋದು, ಒಂದಷ್ಟು ಹಂಗೆ ರಕ್ತ ಹೋಗ್ತಾ ಇದೆ, ನೋವಾಗ್ತಾ ಇದೆ, ಒಳಗಡೆ ಭಯ ತುಂಬಿದೆ, ಹಸಿವಾಗ್ತಾ ಇದೆ, ನೀರಡಿಕಾಗ್ತಾ ಇದೆ, ಜೀವ ಬಡಜೀವ ಬದುಕಿದರೆ ಸಾಕು ಅಂತ ಇಡೀ ರಾತ್ರಿ ಅಲ್ಲೇ ಕಳೆದು ಬಿಟ್ಟ. ಆದರೆ ಮನುಷ್ಯನ ಸಹಜ ಸ್ವಭಾವ ಹಂಗು ಹಿಂಗು, ಸ್ವಲ್ಪ ಬೆಳಕರಿಯೋ ಸಮಯಕ್ಕೆ ನಿದ್ದೆ ಹತ್ತಿ ಬಿಡ್ತು. ನಿದ್ದೆ ಹತ್ತಿತು ಹತ್ತಿತು, ಎಷ್ಟು ಅಂದರೆ ಬೆಳಕಾಗಿದ್ದೇ ಗೊತ್ತಾಗಲಿಲ್ಲ. ಸೂರ್ಯ ನೆತ್ತಿ ಮೇಲೆ ಬಂದ, ಆಗ ಎಚ್ಚರ ಆಯಿತು. ಚುರು 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 ಬಿಸಿಲು ಬಡದಾಗ ಎದ್ದು ನೋಡ್ತಾನೆ, ಎಲ್ಲಿ ಬಿದ್ದೀನಿ ಅಂತ. ಮಸ್ತಾಗಿ ಒಂದು ಗಿಡದ ಕೆಳಗಡೆ ಹಂಗೇ ಹೊರಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಸುತ್ತ ನೋಡ್ತಾನೆ, ಯಾರ್ಯಾರು ಇಲ್ಲ. ಅವಾಗ ಎದ್ದು ಊರ ಕಡೆ ಬರಬೇಕು ಅಂತಾನೆ. ಎಲ್ಲಿ ಮತ್ತೆ ಹಾವು ನೆನಪು ಬರುತ್ತದೆ. ಆದರೂ ಧೈರ್ಯ ಮಾಡಿ, ಇನ್ನೇನು ಊರವರೆಲ್ಲ ಎದ್ದು ಬಿಟ್ಟಿರ್ತಾರೆ, ಊರೊಳಗಡೆ ಹೋಗ್ಬಿಟ್ರಾಯ್ತು ಅಂತ ಬರ್ತಾನೆ 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 ಬರ್ತಾನೆ. ಆ ರೋಡ್ ಬರ್ತಿದ್ದಂಗೆ ಮತ್ತೆ ಜೀವ ದಸಕ್ಕನ್ನತ್ತೆ. ಅಷ್ಟು ದೊಡ್ಡ ಹಾವು ನೋಡ್ಬಿಟ್ಟಿನಿ ರಾತ್ರಿ. ಎಲ್ಲಿ ಮಲ್ಕೊಂಡೋದು, ಎಲ್ಲಿ ಕೂತ್ಕೊಂಡೋದು, ಏನು ಮಾಡುತ್ತದೋ ಅಂತ ಭಯ ಭಯ ಭಯದೊಳಗಡೆ ಬಂದ. ಇನ್ನೇನು ಊರೊಳಗಡೆ ಎಂಟ್ರಿ ಆದ. ತನ್ನ ಮನೆ ದಾರಿ ಕಡೆ ಹಿಂಗೆ ನೋಡ್ದ, ಆ ಹಾವು ರಾತ್ರಿ ಮಲಗಿದ್ದು ಹಂಗೆ ಕಾಣಿಸ್ತಾ ಇದೆ, ರೋಡಿನ ಪೂರ್ತಿ ಹಂಗೆ ಕಾಣಿಸ್ತಾ ಇದೆ. ಅದು ಏನು ಅಂದರೆ, ಊರೊಳಗಡೆ ಪೈಪ್ಲೈನ್ ಮಾಡಬೇಕು ಅಂತ ಹೇಳಿ ಆ ಒಂದು ಪೈಪು ಅಡ್ಡ ಇಟ್ಟು ಹೋಗಿರ್ತಾರೆ. ಅದು ಹೊಸ ಪೈಪ್ ಆಗಿರೋದ್ರಿಂದ ಅದ್ರ ಮೇಲೆ ಒಂದಷ್ಟು ಪ್ಲಾಸ್ಟಿಕ್ಗಳು ಇರುತ್ತೆ. ಆ ಪ್ಲಾಸ್ಟಿಕ್ಕು ಅದು ಗಾಳಿಗೆ ಹಿಂಗೆ ಹಿಂಗೆ ಅಲಗಾಡ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ವಾಪಸ್ ಓಡೋಗ್ಬಿಟ್ಟಿರ್ತಾನೆ. ಆದ್ರದ ಹಾವಲ್ಲ, ಅದು ಒಂದು ಪೈಪು ಅಂತ ಸ್ಪಷ್ಟವಾಗಿ ಅದರ ಮೇಲಿನ ಪ್ಲಾಸ್ಟಿಕ್ಕಿಗೆ ನಾನು ರಾತ್ರಿ ಎದುರುಕೊಂಡು ಓಡಿದ್ದು, ಹೋಗ್ಬಿಟ್ಟು ಆ ಮುಳ್ಳು ಚುಚ್ಚಿಕೊಂಡಿದ್ದು, ಮುಳ್ಳು ತೆರೆಚಿಕೊಂಡಿದ್ದು, ಇಡೀ ರಾತ್ರಿ ಅಲ್ಲಿ ಕಳೆದಿದ್ದು, ಎಂಥ ಅಜ್ಞಾನಿ, ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತಾನೆ. ಆದರೆ ಆತನದು ದೋಷ ಇದೆಯಾ ಅಂದರೆ ಖಂಡಿತ ಇಲ್ಲ. ದೋಷ ಆತನ ದೃಷ್ಟಿಗಿದೆಯಾ ಅಂದರೆ ಖಂಡಿತ ಇಲ್ಲ. ದೋಷ ಆತನ ದೃಷ್ಟಿಗೂ ಇಲ್ಲ, ದೋಷ ಆತನದ್ದು ಇಲ್ಲ, ದೋಷ ಅಸ್ಪಷ್ಟತೆಯದ್ದು. ಸರಿಯಾಗಿ ಕಾಣಿಸದೇ ಇರುವಂಥದ್ದು, ಸ್ಪಷ್ಟವಾಗಿರದೇ ಇರುವಂಥದ್ದಷ್ಟೇ ದೋಷ ಆಗಿತ್ತು. ಆದರೆ ಆತ ಭ್ರಮಿಸಿದ, ಇದು ಹಾವಿರಬಹುದು ಅಂತ ಅನಿಸಿತ್ತು, ಅದು ಹಾಗೆ ಅಂದುಕೊಂಡು ಓಡೋಗಿದ್ನಲ್ಲ ಹೊರತಾಗಿ ಅದು ಹಾವು ಆಗಿರಲಿಲ್ಲ, ದೋಷ ಈತನದ್ದು ಇರಲಿಲ್ಲ. ಆದರೆ ತಪ್ಪು ಎಲ್ಲ ಆಗಿತ್ತು ಅಂದರೆ ಅಸ್ಪಷ್ಟತೆ. ಸ್ಪಷ್ಟತೆ ಇಲ್ಲ ಅಂದರೆ ಅದು ಎಂಥ ಅನಾಹುತಕ್ಕೆ ಈಡು ಮಾಡಬಹುದು ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಅಷ್ಟೇ ಇದು. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವೆಲ್ಲ ಅಜ್ಞಾನದ ಅಂಧಕಾರದಲ್ಲಿ ಬಳಲ್ತಾ ಇದ್ವಿ. ಸುಮ್ಮನೆ ಒಂದು ಸಲ ಪ್ರಕೃತಿ ನೋಡ್ತಿದ್ವಿ, ಏನದ್ಭುತ ಏನದ್ಭುತ ಅಂತಿದ್ವಿ. ಮಳೆ ಬರ್ತಾ ಇತ್ತು, ಮೇಲೆ ನೋಡಿದ್ರೆ ಕೆರೆ ಇಲ್ಲ, ಹಳ್ಳ ಇಲ್ಲ, ಕೊಳ್ಳ ಇಲ್ಲ, ಆದ್ರೆ ಅಲ್ಲಿಂದ ಇಲ್ಲಿಗೆ ನೀರು ಸುರಿತಾ ಇದೆ. ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲರೂ ಕೂಡ ತೇಲಾಡ್ತಾ ಇದ್ರೆ ಯಾರು ತಂತಿ ತಗೊಂಡು ಕಟ್ಟಿಲ್ಲ, ದಾರ ತಗೊಂಡು ಕಟ್ಟಿಲ್ಲ, ಆದರೂ ಸದಾ ಕಾಲ ಅಲ್ಲೇ ನಿಂತುಕೊಂಡಿದ್ದಾರೆ. ಇದು ಏನು ಆಶ್ಚರ್ಯ, ಎಂಥ ಅದ್ಭುತ ಪ್ರಕೃತಿ! ಎಷ್ಟು ವೆರೈಟಿ ಗಿಡ ಮರಗಳು, ಎಷ್ಟು ವೆರೈಟಿ ವಿಧ ವಿಧ ಹಣ್ಣುಗಳು, ಎಷ್ಟು ಬಣ್ಣ ಬಣ್ಣದ ಹೂಗಳು, ಎಷ್ಟು ಸುಗಂಧಗಳು,
ಎಷ್ಟು ಅದ್ಭುತವಾದ ಈ ಪ್ರಾಣಿ ಪಕ್ಷಿ ಜೀವರಾಶಿಗಳಿಂದ ತುಂಬಿರುವ ಈ ಪ್ರಪಂಚ, ವಾರ್ಯವ ವಾಹವ ಅನ್ಕೊಂಡು ಕಣ್ಣಾರೆ ಕಂಡು ಕಿವಿಯಾರೆ ಆ ಧ್ವನಿಗಳನ್ನು ಕೇಳಿ, ಒಂದು ಪಕ್ಷಿಯ ಹಾಗೆ ಇನ್ನೊಂದು ಪಕ್ಷಿಯ ಧ್ವನಿ ಇಲ್ಲ, ಒಂದು ಪ್ರಾಣಿಯ ಹಾಗೆ ಇನ್ನೊಂದು ಪ್ರಾಣಿ ಹೋಲೋದಿಲ್ಲ, ಒಂದರ ಬಣ್ಣ ಒಂದರ ಆಕಾರ ಒಂದರ ಸೌಂದರ್ಯ ಮತ್ತೊಂದಕ್ಕಿಲ್ಲ, ಅಷ್ಟು ವೈವಿಧ್ಯಮಯವಾದ ಸುಂದರವಾದ ಈ ಪ್ರಕೃತಿ, ಎಂಥ ಅದ್ಭುತ ಪ್ರಕೃತಿ. ಈ ಪ್ರಕೃತಿ ಇಷ್ಟು ಚಂದ ಇದೆ ಈ ಸೃಷ್ಟಿ ಅಂದ್ರೆ ಇದರ ಸೃಷ್ಟಿಕರ್ತ ಇನ್ನೆಂಗಿರಬೇಡ, ಇದರ ರಚಯಿತ ಹೇಗಿರಬೇಡ ಅಂತ ಸೃಷ್ಟಿಕರ್ತ ಪರಮಾತ್ಮನನ್ನ ಹೃದಯ ತುಂಬಿ ಮನದಲ್ಲೇ ಸ್ಮರಿಸಿಕೊಂಡು, ಭಗವಂತ ನಿನ್ನಂತೂ ನೋಡುವ ಶಕ್ತಿ ನನಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀನು ರಚನೆ ಮಾಡಿರುವ ಈ ಪ್ರಕೃತಿಯನ್ನು ನೋಡ್ಲಿಕ್ಕೆ ಎರಡು ಕಣ್ಣು ಕೊಟ್ಟಿಯಲ್ಲಪ್ಪ, ತುಂಬಾ ಧನ್ಯವಾದಗಳು. ನೀನು ಮಾಡಿರುವ ಈ ಸೃಷ್ಟಿಯ ಎಲ್ಲ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಆಲಿಸುವ ಎರಡು ಸುಂದರವಾದ ಕಿವಿಗಳನ್ನು ಕೊಟ್ಟಿದೆಯಾ, ಎಷ್ಟು ಅದ್ಭುತ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಈ ಪ್ರಪಂಚವೆಲ್ಲವನ್ನ ಸುತ್ತುವ ತಾಕತ್ತನ್ನು ಇಟ್ಟು ಎರಡು ಕಾಲುಗಳನ್ನು ಕೊಟ್ಟಿದೆಯಾ, ನನಗೆ ಬೇಕಾದಂಗ ಒಂದಷ್ಟು ಕೆಲಸಗಳನ್ನು ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಎರಡು ಕೈಗಳನ್ನು ಕೊಟ್ಟಿದೆಯಾ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಭಗವಂತ. ಈ ಸುಂದರವಾದ ಪ್ರಕೃತಿಗೆ ನಾನಂತೂ ಏನು ಕೊಡ್ಲಿಕ್ಕಿಲ್ಲ, ನನ್ನ ಹತ್ರ ಪ್ರಕೃತಿಯಿಂದ ಎಲ್ಲ ತೆಗೆದುಕೊಳ್ಳುವವನೇ ನಾನು, ಪ್ರಕೃತಿ ನನಗೆಲ್ಲವೂ ಕೊಡ್ತಾ ಇದೆ, ನೀರು ಗಾಳಿ ಬೆಳಕು ಊಟ ಹೂ ಹಣ್ಣು ಕಾಯಿ ಎಲ್ಲವನ್ನ ಒದಗಿಸಿದೆ ಈ ಪ್ರಕೃತಿ ನನಗೆ. ಈ ಪ್ರಕೃತಿಗೂ ಪ್ರಕೃತಿ ಪತಿಯಾದ ನಿನಗೂ ಕೋಟಿ ಕೋಟಿ ಧನ್ಯವಾದಗಳು ಭಗವಂತ ಅಂತ ಕೃತಜ್ಞತೆಯನ್ನು ಸಲ್ಲಿಸುವುದು, ಕೃತಾರ್ಥರಾಗುವುದು ಮಾತ್ರ ಮನುಷ್ಯನಿಗೆ ಉಳಿದಿರುವಂತಹ ಒಂದು ಕರ್ತವ್ಯವಾಗಿತ್ತು. ಇಷ್ಟನ್ನು ಮಾಡಿಕೊಂಡು ಬಹಳ ಅದ್ಭುತವಾದ ಸೌಂದರ್ಯವನ್ನು ಪ್ರಕೃತಿಯನ್ನು ಅನುಭವಿಸ್ತಾ ಹೃದಯ ತುಂಬಿ ಭಗವಂತನನ್ನು ಹೊಗಳುತ್ತಿದ್ದ, ಪ್ರಕೃತಿಯನ್ನು ಹೊಗಳುತ್ತಿದ್ದ, ಆನಂದದಿಂದ ಜೀವನ ಕಳೀತಾ ಇದ್ದ ಮನುಷ್ಯ. ಆದರೆ ಅರ್ಧಂಬರ್ಧ ತಲೆ ಬಲಿತವರೆಲ್ಲ ಬಂದು ತಮಗನಿಸಿದ್ದನ್ನ ಹೇಳ್ತಾ 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 ಹೋದ್ರು. ಆದರೆ ಈ ಸೃಷ್ಟಿಯ ನಾಟಕದ ನಿಯಮಾನುಸಾರ ಸೃಷ್ಟಿಕರ್ತ ಪರಮಾತ್ಮನೇ ಬಂದು ಸ್ಪಷ್ಟನೆ ಕೊಡುವವರೆಗೂ ಯಾವುದಕ್ಕೂ ಕ್ಲಾರಿಟಿ ಇರಲಿಲ್ಲ, ಎಲ್ಲವೂ ಅಸ್ಪಷ್ಟವಾಗಿ. ಮನುಷ್ಯ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಪ್ರಶ್ನೆ ಮಾಡಿಕೊಂಡ, ಯಾವ ಪ್ರಾಣಿ ಕೇಳಲಿಲ್ಲ. ಹುಟ್ಟಿದೀವಾ, ಹುಟ್ಟಿಸಿದನ ಆತನ ಕೆಲಸ ಅದು, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನನಗೇನಾದರೂ ಕಡಿಮೆ ಮಾಡಿದಾನ, ಇಲ್ಲಿ ಗಾಳಿ ಕೊಟ್ಟಿದ್ದಾನೆ, ಊಟ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ, ಮಲ್ಕೊಳ್ಳಿಕ್ಕೆ ಒಂದಷ್ಟು ಜಾಗ ಇಟ್ಟಿದ್ದಾನೆ ಸಾಕು, ಯಾಕೆ ಏನು ಅಂತ ತಗೊಂಡು ನಾನು ಏನು ಮಾಡಲಿ ಅಂತ ಅವು ಪ್ರಶ್ನೆ ಮಾಡ್ಕೊಳ್ಳಿಲ್ಲ ನಾನು ಯಾಕೆ ಬಂದೀನಿ ಅಂತ. ಆದರೆ ಬಂದ ಮೇಲೆ ನಾನು ಹೆಂಗೆ ಬದುಕ್ತೀನಿ ಅಂತ ನೋಡಿಕೊಂಡು ಮಸ್ತಾಗಿ ಬದುಕಿ ಮಸ್ತಾಗಿ ಹೋದವು. ಆದರೆ ಮನುಷ್ಯ ಅವೆಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಬದುಕ್ತಾ ಇದ್ದಾವೆ, ನಾನು ಬೇರೆ ಇದ್ದೀನಿ, ನಾನು ಬೇರೆ ಇದ್ದೀನಿ, ನಾನು ಬೇರೆ ಇದ್ದೀನಿ ಅನ್ನುವ ಭ್ರಮೆಯಲ್ಲಿ ಬಂದು ನಾನು ಇವರಿಗಿಂತ ಶ್ರೇಷ್ಠ ಆಗಬೇಕು, ಶ್ರೇಷ್ಠ ಆಗಬೇಕು, ಶ್ರೇಷ್ಠ ಆಗಬೇಕು ಅಂತ ಅಂದುಕೊಂಡು ತನ್ನ ಜಬ್ಬುಜ್ಜವನ್ನು ತಾನೇ ತನ್ನ ಬೆನ್ನನ್ನು ಚಪ್ಪರಿಸಿಕೊಂಡು, ನಾನು ಭಾರಿ ಶ್ರೇಷ್ಠ ಮನುಷ್ಯ, ನಾನು ಭಾರಿ ಶ್ರೇಷ್ಠ, ಎಲ್ಲ ನಾಲ್ಕು ಕಾಲಲ್ಲಿ ನಡೆದಾಡ್ತಿದ್ದೆ, ನಾನು ಎರಡು ಕಾಲಲ್ಲಿ ನಡೆದಾಡ್ತೀನಿ ಅಂದ, ಪ್ರಾಣಿಗಳಿಗೆ ಹೋಲಿಸ್ಕೊಂಡ. ಆದರೆ ಇದು ಗೊತ್ತಾಗಲಿಲ್ಲ, ನನ್ನ ತಲೆ ಮೇಲೇನೆ ಹಾರಾಡ್ಕೊಂತ ರೆಕ್ಕೆಯಿಂದ ಹೋಗುವಂಥದ್ದು, ಎರಡು ಕಾಲಿಂದನೇ ನಡೀತದ, ಎರಡು ರೆಕ್ಕೆಯಿಂದ ಹಾರ್ತದ, ಅದಕ್ಕಿಂತ ಕನಿಷ್ಠ ಅಂತ ಮಾತ್ರ ಒಪ್ಪಿಕೊಳ್ಳಿಲ್ಲ. ಆದರೆ ತನ್ನ ಅಹಂಕಾರದ ಕೊಂಬುಗಳನ್ನು ತಾನೇ ರೆಡಿ ಮಾಡಿಕೊಂಡು ನಾನೇ ಸೃಷ್ಟಿಯಲ್ಲಿ ಶ್ರೇಷ್ಠ ಸೃಷ್ಟಿ ಅನ್ನುವ ಭ್ರಮೆಯಲ್ಲಿ ಬಂದು ನಾನಾಡಿದ್ದೇ ವೇದವಾಕ್ಯ, ನಾನು ಮಾಡಿದ್ದೇ ಶಾಸನ ಅನ್ನುವ ಹುಂಬುತನದಲ್ಲಿ ಸಿಕ್ಕ ಸಿಕ್ಕವರ ಬಗ್ಗೆ ಸಿಕ್ಕ ಸಿಕ್ಕಂಗೆ ಮಾತಾಡ್ತಾ ಬಂದ. ಈ ಮನುಷ್ಯ ತನಗೇನು ಗೊತ್ತಿಲ್ಲದೆ ಇದ್ದರೂ ಕೂಡ ಈ ಸೃಷ್ಟಿಯಲ್ಲಿ ನಮ್ಮದೇ ತಲೆಯಲ್ಲಿ ಬೆಳೆದಿರುವ ಕೂದಲು ಒಂದು ಸಲಿ ಕೆಳಗಡೆ ಬಂತು ಅಂದ್ರೆ ಅದನ್ನು ಅಂಟಿಸಿಕೊಳ್ಳುವ ತಾಕತ್ತಿಲ್ಲ, ನಮ್ಮದೇ ಕೈಯಲ್ಲಿ ಬೆಳೆದಿರುವ ಉಗುರುಗಳು ಒಂದು ಸಲಿ ನಮ್ಮಿಂದ ಕಟ್ಟಾಗಿ ಬಂದರೆ ಅದನ್ನು ಜೋಡಿಸುವ ತಾಕತ್ತಿಲ್ಲ, ನನ್ನದೇ ಹಲ್ಲು ಉಜ್ಜಿ ತಿಕ್ಕಿ ಬೆಳೆಸಿ ಪಾಲನೆ ಪೋಷಣೆ ಮಾಡಿರುವಂತಹ ಹಲ್ಲು ಒಂದು ಸಲಿ ಜಾಗ ಬಿಟ್ಟರೆ ವಾಪಸ್ಸು ಜೋಡಿಸಿಕೊಳ್ಳುವ ಶಕ್ತಿ ಇರಲಿಲ್ಲ. ಆದರೆ ಏನೂ ಇಲ್ಲದ ನಗಣ್ಯನಾಗಿರುವ ಮನುಷ್ಯ ಪ್ರಕೃತಿಯಿಂದಾಗಿ ಪ್ರಕೃತಿ ಅದು ತಿಂದು ಉಂಡು ಕುಡಿದು ಆರಾಮಾಗಿ ಅನುಭವಿಸೋದನ್ನ ಬಿಟ್ಟ, ಇಲ್ಲದೇ ಇರುವ ಪ್ರಶ್ನೆಗಳ ಹಿಂದೆ ಹೊರಟ,
ತನ್ನ ಬಗ್ಗೆನೇ ತನಗೆ ಸರಿಯಾಗಿ ಅರಿವಿಲ್ಲದ ಮನುಷ್ಯ ಪ್ರಪಂಚವನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಂತ ಬಾಯಿಗೆ ಬಂದಂಗೆ ಪ್ರಪಂಚದ ಬಗ್ಗೆ, ಪರಮಾತ್ಮನ ಬಗ್ಗೆ ಬರಿತಾ 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 ಹೋದ್ರು. ಇವರೊಂದು ರೀತಿ ಹೇಳು, ಇವರೊಂದು ರೀತಿ ಹೇಳು, ಇವರೊಂದು ರೀತಿ ಹೇಳು, ಸುಮ್ಮನೆ ಇದ್ದವರು ಕತ್ತಲದಲ್ಲಿದ್ದರು, ಹೆಂಗೋ ಒಂದಷ್ಟು ಭಗವಂತನಿಗೆ ಪ್ರಕೃತಿಗೆ ಧನ್ಯವಾದ ಹೇಳಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಈ ನಸುಗತ್ತಲು ತುಂಬುವ ಕೆಲಸವನ್ನು ಮಾಡಿದ್ರು. ನೀನಂಗಿದೆಯಾ, ನೀನಂಗಿದೆಯಾ, ನೀನು ಅಲ್ಲಿಂದ ಬಂದೀಯಾ, ನೀನು ಇಲ್ಲಿಂದ ಬಂದೀಯಾ, ಪರಮಾತ್ಮ ಹಂಗಿದಾನೆ, ಪರಮಾತ್ಮ ಹಿಂಗಿದಾನೆ, ಇವ್ರು ಹೇಳ್ದಂಗೆ ಒಂದು ಪರಮಾತ್ಮ, ಅವ್ರು ಹೇಳ್ದಂಗೆ ಒಂದು ಪರಮಾತ್ಮ, ಮತ್ತೆ ಎಲ್ಲರೂ ಹೇಳ್ತಾರೆ ಸೃಷ್ಟಿ ಒಂದೇ, ಸೃಷ್ಟಿಕರ್ತ ಒಬ್ಬರೇ ಅಂತ. ಆದರೆ ಹೇಳೋದು ಮಾತ್ರ ದಿಕ್ಕಿಗೊಬ್ಬೊಬ್ಬರು ದಿಕ್ಕಿಗೊಂದೊಂದು ಥರ. ಕೇಳುವ ಮನುಷ್ಯನ ಪಾಠ ಹೆಂಗಾಗಿತ್ತು ಅಂದರೆ ಭ್ರಮೆಯಲ್ಲಿ ಬಂದುಬಿಟ್ಟ. ನಸುಗತ್ತಲಲ್ಲಿ ಒಂದು ಪ್ಲಾಸ್ಟಿಕ್ಕನ್ನು ಹಾವಂತ ತಿಳಿದು ಹೋಗಿ ಎಷ್ಟೊಂದು ಅವಘಡ ಮಾಡಿಕೊಳ್ತಾನೆಯೋ, ಹಾಗೆ ನಾವೂ ಸಹ ಈ ಸೃಷ್ಟಿಯನ್ನು ಕಣ್ಣು ತುಂಬ ಕಂಡು ಸೃಷ್ಟಿಕರ್ತ ಕಾಣದ ಪರಮಾತ್ಮನನ್ನು ಹೃದಯ ತುಂಬ ಕೃತಜ್ಞತೆ ಸಲ್ಲಿಸಿ ಆರಾಮಾಗಿ ಸರಿಯುವಂಥ ನಮ್ಮ ಜೀವಗಳಿಗೆ ಸುಮ್ಮನೆ ಇರಕ್ಕೆ ಬಿಡಲಿಲ್ಲ. ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ಮಾಡಬೇಕು, ಇದು ಹಿಂಗಿರಬೇಕು, ಅದು ಹಂಗಿರಬೇಕು ಅಂತ ಹೇಳಿ 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 ಇಲ್ಲದಿರುವ ಒತ್ತಡಗಳನ್ನು ಹಾಕಿ ಸಂಪ್ರದಾಯಗಳನ್ನು ಸೃಷ್ಟಿ ಮಾಡಿ ಆ ಸಂಪ್ರದಾಯಗಳ ಕೋಟೆಯನ್ನು ಕಟ್ಟಿ ಅದರೊಳಗಡೆ ಬಂಧಿತ ಕೈದಿಯನ್ನಾಗಿ ಮಾಡಿಬಿಟ್ಟ ಮನುಷ್ಯ ತನ್ನನ್ನು ತಾನು. ಹಾಗಾಗಿ ಇಂಥ ನಸುಗತ್ತಲು, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲಿಲ್ಲ. ಹಾಗಂತ ಗೊತ್ತಿಲ್ಲ ಅಂತ ಒಪ್ಕೊಳ್ತಿದ್ದಾನ ಅಂದ್ರೆ ಅದನ್ನು ಮಾಡಲಿಲ್ಲ. ಅಂದ್ರೆ ಪೂರಾ ಕತ್ತಲಲ್ಲೂ ಇರಲಿಲ್ಲ, ಪೂರಾ ಬೆಳಕಿಗೂ ಬರಲಿಲ್ಲ, ನಸುಗತ್ತಲಲ್ಲೇ ಓಡಾಡಿ ಓಡಾಡಿ ತೆರೆಸ್ಕೊಂಡು ಆ ಕಡೆ ಬಡಿಸ್ಕೊಂಡು ಈ ಕಡೆ ಬಡಿಸ್ಕೊಂಡು ರಕ್ತ ಸೋರಿಸ್ಕೊಂಡು ನೋವಲ್ಲಿ ದುಃಖದಲ್ಲಿ ಅಲೆದಾಡ್ತಾ ಇದ್ದಾನೆ. ಬಿಟ್ಟರೆ ಭಗವಂತನ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಸುಮ್ಮನಾದರೂ ಇದ್ದು ಭಗವಂತನಿಗೆ ಧನ್ಯವಾದ ಹೇಳ್ತಾನೂ ಕೂಡಲಿಲ್ಲ, ನನಗೆಲ್ಲ ಗೊತ್ತು ಅನ್ನೋಷ್ಟು ಸ್ಪಷ್ಟತೆನೂ ಸಿಗಲಿಲ್ಲ. ಈ ರೀತಿಯಾಗಿ ನಮ್ಮ ಸ್ವಭಾವವೆಲ್ಲವೂ ಕೂಡ ಭ್ರಮೆಯಲ್ಲಿ, ಬರೀ ತಪ್ಪುಗಳಿಂದ, ಬರೀ ಭ್ರಮೆಗಳಿಂದ, ಬರೀ ಅಜ್ಞಾನದಿಂದ, ಅಸ್ಪಷ್ಟತೆಯಿಂದ ಕೂಡಿ ನಮಗೆ ತಿಳಿದಂಗೆ ನಾವು ಅಹಂಕಾರದಲ್ಲಿ ಬಂದು ನಾನು ಸರಿ ನೀನು ಸರಿ ಅನ್ನುವ ಕಿತ್ತಾಟದಲ್ಲಿ ಪ್ರಾಣಿ ಪಕ್ಷಿಗಳಿಗಿಂತ ಅಧ್ವಾನ ಜೀವನವನ್ನು ಮಾಡಿಕೊಂಡು ಅತೀ ಬುದ್ಧಿವಂತ ಅಂತ ಮೆರಿತಾ ಇರುವ ಮನುಷ್ಯನೇ ಇವತ್ತು ಅತೀ ದುಃಖದಲ್ಲಿದ್ದಾನೆ ಅನ್ನೋದೇ ದೊಡ್ಡ ವಿಪರ್ಯಾಸ. ಹಾಗಾಗಿ ಬಾಬರವರು ಹೇಳ್ತಾ ಇದ್ದಾರೆ, ಯಾಕೆ ಹಳೆಯ ಸ್ವಭಾವ ಚೇಂಜ್ ಮಾಡಿಕೊಳ್ಳಿ ಅಂದರೆ, ಏನು ಗೊತ್ತಿಲ್ಲ ನಿಮಗೆ, ಸುಮ್ಮನೆ ನಿಮಗೆ ಬಂದಂಗೆ ಅವರಿಗೆ ಬಂದಂಗೆ ಇವರಿಗೆ ಬಂದಂಗೆ ಹೇಳಿದ್ದನ್ನು ಕೇಳಿಸ್ಕೊಂಡು ಕೂತಿರುವ ಒಂಥರ ರೆಕಾರ್ಡಿಂಗ್ ಬಾಕ್ಸ್ಗಳಾಗಿ ಹೋಗ್ಬಿಟ್ಟಿರಿ ನೀವು. ಸ್ವಂತ ಬುದ್ಧಿ ಅನ್ನೋದಿಲ್ಲ, ಭ್ರಷ್ಟ ಆಗಿ ಹೋಗ್ಬಿಟ್ಟಿದೆ ನಿಮಗೆ. ಇವ್ರು ಹೇಳಿದ್ರೆ ಸರಿ, ಅವ್ರು ಹೇಳಿದ್ದೇ ಸರಿ, ಇವ್ರು ಗೆದ್ದರೆ ಇವ್ರು ಬಾಲ ಹಿಡಿಯೋದು, ಅವ್ರು ಗೆದ್ದರೆ ಅವ್ರ ಬಾಲ ಹಿಡಿಯೋದು, ಈ ಥರ ಪಕ್ಷಗಳನ್ನು ಚೇಂಜ್ ಮಾಡ್ತಾ, ಸತ್ಯಗಳನ್ನು ಚೇಂಜ್ ಮಾಡ್ತಾ, ನಿಮಗೆ ಬೇಕಾದಾಗ ನಿಮಗೆ ಬೇಕಾದಂಗೆ ಮಾತಾಡ್ತಾ ಬಂದವರೇ ಹೊರತಾಗಿ ಸತ್ಯ ಒಂದಿರುತ್ತೆ ಅಲ್ಲ, ನೂರಲ್ಲ. ಸತ್ಯ ಹತ್ತಿರೋದಿಲ್ಲ, ಸತ್ಯ ನಾಲ್ಕು ಇರೋದಿಲ್ಲ, ಸತ್ಯ ಮೂರು ಇರೋದಿಲ್ಲ, ಸತ್ಯ ಎರಡು ಇರೋದಿಲ್ಲ, ಸತ್ಯ ಒಂದೇ ಇರುತ್ತೆ ಅಂದ ಮೇಲೆ ಅದು ಆವತ್ತು ಇವತ್ತು ಯಾವತ್ತು ಕೂಡ ಒಂದೇ ಸತ್ಯ ಅಂದ ಮೇಲೆ ಅದಕ್ಕೆ ಒಂದೇ ಸ್ವರೂಪ, ಒಂದೇ ಸಿದ್ಧಾಂತ, ಒಂದೇ ಸ್ಪಷ್ಟತೆ ಇರಬೇಕಾಗಿತ್ತು. ಆದರೆ ಬಂದವರೆಲ್ಲ ಒಂದೊಂದು ರೀತಿಯಲ್ಲಿ ಹೇಳಿದ್ರು ಕೂಡ ಎಲ್ಲದಕ್ಕೂ ಕೋಲೆ ಬಸ್ಸು ನನಗೆ ತಲೆ ಹಾಕಿಕೊಂಡು ತಲೆ ಹಾಕಿಕೊಂಡು ನಾನೇ ಶ್ರೇಷ್ಠ ಅನ್ನುವ ಅಹಂಕಾರವನ್ನು ಬೆಳೆಸ್ಕೊಂಡೆಲ್ಲ ಹೊರತಾಗಿ ನಿನಗಿಂತ ಅಜ್ಞಾನಿ ಪ್ರಾಣಿ, ನಿನಗಿಂತ ಭ್ರಮೆಯಲ್ಲಿ ಬದುಕುವ ಅಸ್ಪಷ್ಟತೆಯಲ್ಲಿ ಬದುಕುವ ಪ್ರಾಣಿ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಅನ್ನುವಷ್ಟರ ಕನಿಷ್ಠ ಮಟ್ಟಕ್ಕೆ ಮಾನವ ಇಳಿದು ಬಿಟ್ಟಾನೆ. ಅದಕ್ಕೆ ಆತನ ಸ್ವಭಾವಗಳು ಹೆಂಗಾಗೋಗಿದೆ ಅಂದರೆ ಯಾವಾಗ ಏನಾಗ್ತನೋ ಗೊತ್ತಿಲ್ಲ. ಅದಕ್ಕೆ ಯಾರು ಹೇಳ್ತಾ ಇದ್ರು, ಒಬ್ಬ ಮನುಷ್ಯ ಪ್ರತಿದಿನ ಶವಾಗಾರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಯಾರದ್ದೋ ಮನೆಯಲ್ಲಿ ಯಾರದ್ದೋ ತಂದೆ, ಯಾರದ್ದೋ ತಾತ, ಯಾರದ್ದೋ ಅಜ್ಜಿ, ಯಾರದ್ದೋ ಅಣ್ಣ ಶರೀರ ಬಿಟ್ಟಾಗ ಶವಾಗಾರದಲ್ಲಿ ಇದ್ದಂಥ ವ್ಯಕ್ತಿ ಹೊರಗಡೆ ಅವ್ರದ್ದೆಲ್ಲ ಕಾರ್ಯಗಳನ್ನು ಮುಗಿಸಿ ಒಳಗಡೆ ಕೊಟ್ಟ ಮೇಲೆ ತಾನೂ ಒಂದು ಸಲ, ನೋಡಪ್ಪ ನೀನು ಯಾರು ನನಗೆ ಸಂಬಂಧ ಇಲ್ಲ, ಲೌಕಿಕ ದೃಷ್ಟಿಯಲ್ಲಿ ನನ್ನ ಸೇವೆ ಇದು, ನಿನ್ನನ್ನು ದಹನ ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ, ಅದು ಒಂದು ಕರ್ತವ್ಯ, ನಾನು ಡ್ಯೂಟಿಯಲ್ಲಿ ಇದ್ದೀನಿ ಈಗ ಶವಾಗಾರದಲ್ಲಿ ಅಂತ ಮತ್ತೊಂದು ಸಲ ಪೂಜೆ ಮಾಡಿ ಆತನನ್ನು ಬೆಂಕಿಗೆ ಆಹುತಿ ಮಾಡೋದು ಆತನ ಕೆಲಸ. ಆಗ ಬಹಳ ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಿಕೊಂಡು ಬಂದಿರ್ತಾನ ಮನುಷ್ಯ, ಅದೊಂದು ಡ್ಯೂಟಿ ಅಂತ ಮಾಡಿಕೊಂಡು ಬರ್ತಾ ಇರ್ತಾನೆ.
ಒಂದು ಸಲ ಒಂದು ಮನೆಯಲ್ಲಿ ಒಂದು ಸಾವಾದ್ರೆ ಅದರಿಂದ ಹೊರಗಡೆ ಬರಲಿಕ್ಕೆ ನಮಗೆ ಒಂದು ತಿಂಗಳು ಬೇಕಾಗುತ್ತೆ ಆ ಮುಖವನ್ನು ಮರೀಲಿಕ್ಕೆ. ಆ ಭಯ ಅದು ಒಂದು ಥರ ವಾತಾವರಣ, ಅದು ಒಂದು ಥರ ಅದು ಹೇಳಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಒಳಗಿನ ದುಗುಡನೋ ಚಿಂತೆನೋ ಭಯನೋ ಒಂಥರ ಭ್ರಮೆನೋ ಒಂದು ತಿಂಗಳವರೆಗೂ ಆವರಿಸ್ಕೊಂಡು ಬಿಟ್ಟಿರುತ್ತೆ. ಒಂದು ಸಾವಾದ್ರೆ ಪ್ರತಿದಿನ ಇಷ್ಟೊಂದು ಹತ್ತಾರು ಎಣಗಳನ್ನು ನೋಡಿಕೊಂಡು ಅದನ್ನೇ ಜೀವನದ ಕಸುಬನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸುವಂಥ ವ್ಯಕ್ತಿ ಈತ. ಈತನಿಗೇನು ಅನಿಸೋದಿಲ್ವಾ, ಈತನ ಮನಸ್ಸು ಹಿಂಗಿರಬೇಡ ಅಂತ ಸುಮ್ಮನೆ ಯಾರೋ ಒಬ್ಬ ಅನುಭಾವಿ ವ್ಯಕ್ತಿ ಕೇಳ್ತಾನೆ. ಅಲ್ಲಪ್ಪ, ಶವಾಗಾರದಲ್ಲಿ ಕೆಲಸ ಮಾಡ್ತಿದೀಯ ನೀನು, ಪ್ರತಿದಿನ ಹೆಣಗಳ ಮುಖಗಳನ್ನು ನೋಡ್ತೀಯ ನೀನು, ಜೀವಂತವಾಗಿರುವ ಮುಖಗಳನ್ನು ನೋಡೋದೇ ನಮಗೆ ಕಷ್ಟ ಆಗೋಗಿದೆ, ಪ್ರತಿದಿನ ಹೆಣಗಳ ಮುಖವನ್ನು ನೋಡಿಕೊಂಡಿದೀಯ ನೀನು, ನಿನಗೇನು ಅನಿಸೋದಿಲ್ವಾ, ಭಯ ಆಗೋದಿಲ್ವಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಒಂದು ಹಸನ್ಮುಖ ಒಂದು ಸ್ಮೈಲ್ ಕೊಡ್ತಾನೆ, ಸುಮ್ಮನೆ ನಗ್ತಾನೆ. ಹಾಗೆ ಕೇಳ್ತಾನೆ, ಏನಪ್ಪ ನೀನು ಹೆಣಗಳನ್ನು ನೋಡಿ ನೋಡಿ ಭಯ ಆಗೋದಿಲ್ವ, ಒಂಥರ ನಿರಾಸೆ ಜೀವನದಲ್ಲಿ ಜಿಗುಪ್ಸೆ ಬರೋದಿಲ್ವಾ, ಭಯನೇ ಇಲ್ವಾ ನಿನಗೆ, ನಗ್ತಿಯಲ್ಲ ಮರಾಯ ಅಂತ ಕೇಳ್ತಾನೆ. ನಗದೆ ಇನ್ನೇನು ಮಾಡಲಿ ನಾನು, ನಿಜ ಹೇಳಬೇಕು ಅಂದರೆ ನನಗೆ ಸತ್ತಿರುವ ಹೆಣಗಳ ಮುಖಗಳನ್ನು ನೋಡಿ ಭಯ ಆಗೋದಿಲ್ಲ, ಭಯ ಆಗೋದಿಲ್ಲ, ಯಾಕಂದರೆ ಅವು ಏನೂ ಮಾಡೋದಿಲ್ಲ ಅನ್ನುವ ಸ್ಪಷ್ಟತೆ ನನಗಿದೆ, ಮತ್ತು ಅವುಗಳ ಮುಖಚರ್ಯವನ್ನು ಯಾವತ್ತು ಚೇಂಜ್ ಮಾಡೋದಿಲ್ಲ ಅನ್ನುವ ಕ್ಲಾರಿಟಿ ನನಗಿದೆ. ಆದರೆ ಈ ಬದುಕಿ ಜೀವಂತವಾಗಿ ಓಡಾಡ್ತಾ ಇದ್ದಾರಲ್ಲ ಜೀವಂತ ಶವಗಳು, ಇವುಗಳು ಉಸಿರು ಒಳ್ಳೆಯಿದ್ದಂಗೆ ಇವು ಯಾವಾಗ ಬೇಕಾದರೂ ಚೇಂಜ್ ಆಗ್ತವೆ. ಇಲ್ಲಿ ಅಳ್ತಾ ಇರೋರೆಲ್ಲ ನಿಜವಾಗಿ ಅಳೋರಲ್ಲ ಇವರು, ಅದರಾಗ ನಿಜವಾಗಿ ಅಳೋರು ಯಾರು, ನಾಟಕ ಮಾಡೋರು ಯಾರು, ಮುಖವಾಡ ಹಾಕಿರೋರು ಯಾರು, ಸಾಯಿಸಿರೋರು ಯಾರು, ಸೋಲ್ಸಿರೋರು ಯಾರು, ಕೇಕೆ ಒಡೆಯೋರು ಯಾರು, ಒಳಗಿನ ಮುಖವಾಡ ಕಾಣಿಸದೆ ಹೊರಗಿನ ಮುಖವಾಡವನ್ನು ಧರಿಸಿರುವ ಜೀವಂತವಾಗಿರುವ ಈ ಶವಗಳನ್ನು ನೋಡಿ ಭಯಪಡುತ್ತೇನೆ ಹೊರತಾಗಿ ಈ ಶವಗಳಿಂದಲ್ಲ ಅಂತ ಹೇಳ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ಮನುಷ್ಯನಲ್ಲಿ ಇವತ್ತು ಕ್ರೂರತ್ವ, ವಿಕಾರಗಳ ವಿಲಾಸಿತನ, ದ್ವೇಷ ಅಸೂಯದ ದಳ್ಳೂರಿತನ ಹೆಚ್ಚಾಗಿ ಹೋಗಿಬಿಟ್ಟಿದೆ. ಹಾಗಾಗಿ ಈ ಒಂದು ಮನುಷ್ಯನ ಜೀವನ ಇವತ್ತು ಅವರು ಹೇಳಿದಂತೆ ಎಲ್ಲರೂ ಕೂಡ ಊಸರುವಳ್ಳಿ ಥರ ಬದುಕ್ತಾ ಇದ್ದಾರಷ್ಟೇ, ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದಾರೆ, ಒಂದೇ ಥರನಲ್ಲಿ ಬದುಕಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಯಾಕಂದರೆ ಸ್ಪಷ್ಟತೆ ಇಲ್ಲ, ಭ್ರಮೆ ಭಯ ಅಜ್ಞಾನ ಒಳಗೊಂಡಾಗ ಒಂದು ಸ್ಪಷ್ಟತೆ ಇಲ್ಲದಿದ್ದಾಗ ಒಂದೇ ರೀತಿ ಬದುಕಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಒಬ್ಬ ಸನ್ಯಾಸಿ ಹೇಳ್ತಾನೆ, ನೀವು ಕಾಡಲ್ಲಿ ಹೋಗ್ತಿರಲ್ಲ, ಒಬ್ಬ ಹಳ್ಳಿ ಮನುಷ್ಯ ಕೇಳ್ತಾನೆ ಸ್ವಾಮೀಜಿಗೆ ಸನ್ಯಾಸಿಗೆ, ಊರಲ್ಲಿ ನೀವು ಭಿಕ್ಷೆಗೆ ಮಾತ್ರ ಬರ್ತೀರಿ, ಒಂದು ಐದು ಮನೆ ಪ್ರಸಾದ ತಗೊಳ್ತೀರಿ, ಒಂದಷ್ಟು ಪ್ರಸಾದ ಮಾಡಿಕೊಂಡು ಮತ್ತೆ ಕಾಡ ಸೇರ್ಕೊಳ್ತೀರಲ್ಲ, ಆ ಕಾಡಲ್ಲಿದ್ದರೆ ನಿಮಗೆ ಭಯ ಆಗೋದಿಲ್ವಾ? ಅಲ್ಲಿ ಆನೆ ನಾವು ಯಾವತ್ತೂ ಒಂದು ದಿನ ನೋಡಲಿಕ್ಕೆ ಭಯ ಪಡ್ತೀವಿ, ಅದು ಜೂದಲ್ಲಿರುವಂಥ ಸಿಂಹ ಪ್ರಾಣಿಗಳನ್ನು ನೋಡಲಿಕ್ಕೆ ಭಯ ಪಡ್ತೀವಿ, ಹಾವು ಚೇಳು ದೊಡ್ಡ ದೊಡ್ಡ ಹುಲಿ ಚಿರತೆ ಸಿಂಹದಂಥ ಕ್ರೂರ ಮೃಗಗಳನ್ನು ನೋಡಲಿಕ್ಕೆ ನಾವು ಭಯ ಪಡ್ತೀವಿ. ನೀವು ದಿನನಿತ್ಯ ಅವುಗಳ ಜೊತೆ ಬದುಕ್ತೀರಿ, ಅದರ ಜೊತೆ ಓಡಾಡ್ತೀರಿ, ಕಾಡಲ್ಲೇ ಇರ್ತೀರಿ ಅಂದರೆ ನಿಮಗೇನು ಭಯ ಆಗೋದಿಲ್ವಾ ಅಂತ ಒಬ್ಬ ಸನ್ಯಾಸಿಗೆ ಊರಿನ ಒಬ್ಬ ವ್ಯಕ್ತಿ ಕೇಳ್ತಾನೆ. ಆಗ ಆ ಸನ್ಯಾಸಿ ಹೇಳ್ತಾನೆ, ನಿಜ ಹೇಳಬೇಕು ಅಂದರೆ ನೀವು ಅನ್ಕೊಂಡಿರೋ ಹೆಸರುಗಳು ನೀವಿಟ್ಟಿರೋಕ್ಕೆ ಕ್ರೂರ ಮೃಗಗಳು ಅಂತ, ನಾನು ಅಂದುಕೊಂಡಿದ್ದೀನಿ ಅವು ಯಾವ ಕ್ರೂರ ಮೃಗಗಳಲ್ಲ, ಅವು ಏನಾದರೂ ತಮಗೆ ಆಪತ್ತಿದ್ದರೆ ಅಥವಾ ತಮ್ಮ ಹಸಿವನ್ನು ತೀರಿಸಿಕೊಳ್ಳುವ ಉದ್ದೇಶಕ್ಕೆ ಮಾತ್ರನೇ ಯಾರನ್ನಾದರೂ ಸಾಯಿಸಬೇಕು ಅಂತ ಯೋಚಿಸ್ತವೆ ಬಿಟ್ಟರೆ, ಹೊಟ್ಟೆ ತುಂಬಿದ ಹುಲಿ ಚಿರತೆ ಸಿಂಹ ಯಾವತ್ತೂ ಕೂಡ ನಿಮ್ಮ ತಂಟೆಗೆ ಬರೋದಿಲ್ಲ, ಮತ್ತು ಅವುಗಳಿಗೆ ನೀವೇನೂ ಮಾಡದ ಹೊರತು ನಿಮ್ಮ ಕಡೆ ತಿರುಗಿ ನೋಡೋದಿಲ್ಲ, ತಾವಾಯಿತು ತಮ್ಮ ಬದುಕಾಯಿತು ಅಂತ ಚಂದ ಬದುಕ್ತಾ ಇದ್ದಾವೆ. ಅಷ್ಟಕ್ಕೂ ಕೂಡ ಅವುಗಳು ಹಸಿವೆ ಆದಾಗ ನಾವು ಆ ಕಡೆ ಹೋದರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ, ಅದು ಹಾಗಂತ ನಾವು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇದು ಮಾತ್ರ ನನಗೆ ಕ್ಲಾರಿಟಿ ಇದೆ, ಒಂದು ಸಿಂಹ ಅಂದರೆ ಅದು ಈ ರೀತಿಯೇ ಬೇಟೆ ಆಡಲಿಕ್ಕೆ ಬರುತ್ತೆ, ಒಂದು ಆನೆ ಅಂದರೆ ಈ ರೀತಿಯೇ ಬರುತ್ತೆ ಅಂತ ಗೊತ್ತಾಗುತ್ತೆ. ಆನೆ ಬಂದರೆ ಏನು ಮಾಡಬೇಕು ನಮಗೆ ವಿದ್ಯೆ ಗೊತ್ತಿದೆ, ಹುಲಿ ಬಂದರೆ ಏನು ಮಾಡಬೇಕು ವಿದ್ಯೆ ಗೊತ್ತಿದೆ, ಚಿರತೆ ಬಂದರೆ ಏನು ಮಾಡಬೇಕು ವಿದ್ಯೆ ಗೊತ್ತಿದೆ, ಹಾವು ಬಂದರೆ ಏನು ಮಾಡಬೇಕು ವಿದ್ಯೆ ಗೊತ್ತಿದೆ.
ಹಾವಿಗೆ ನೀವು ಸೀದಾ ನಡ್ಕೊಂಡು ಹೋದ್ರೆ ಅದು ನಿಮ್ಮನ್ನ ಬಿಡೋದಿಲ್ಲ. ಅಂಕು ಡೊಂಕಾಗಿ ಅಂಕು ಡೊಂಕಾಗಿ ನಡ್ಕೊಂಡು ಹೋದ್ರೆ ನೀವು ತಪ್ಪಿಸ್ಕೊಳ್ಬಹುದು. ಒಂದು ಆನೆನೂ ಅಷ್ಟೇ, ನೀವು ಯೂಟರ್ನ್ ತಗೊಂಡು ಓಡಾಡ್ತಾ ಹೋದ್ರೆ ಅದರಿಂದ ತಪ್ಪಿಸ್ಕೊಳ್ಬಹುದು. ಈ ರೀತಿಯಾಗಿ ಕೆಲವೊಂದು ಆ ಒಂದು ಟಿಪ್ಸ್ಗಳಿದೆ, ಆ ಒಂದು ತಪ್ಪಿಸಿಕೊಳ್ಳುವಂಥ ಚಾಣಾಕ್ಷತನಗಳಿಂದ ನಾವು ಆರಾಮಾಗಿ ಅವುಗಳಿಂದ ಪಾರಾಗ್ಬಿಡಬಹುದು. ಆದರೆ ನೀನು ಹೇಳ್ತೀಯಲ್ಲ, ಈ ಊರೊಳಗಡೆ ಯಾಕೆ ಬರಲ್ಲ ನೀವು, ಬರೀ 5 ಮನೆ ಭಿಕ್ಷೆ ಮಾಡ್ಕೊಂಡು ತಗೊಂಡು ಕಾಡಲ್ಲಿ ಹೋಗ್ತೀರಿ ಅಂತ. ಆ ಕಾಡಲ್ಲಿರೋ ಪ್ರಾಣಿಗಳು ಬಂದರೆ ಇದು ಹಿಂಗೆ ಮಾಡುತ್ತೆ ಅಂದರೆ ಅದರಿಂದ ತಪ್ಪಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಆದರೆ ಈ ಮನುಷ್ಯ ಕರಿತಲಿ ಮನುಷ್ಯ ಇದನಲ್ಲ, ಈ ಮನುಷ್ಯ ಎದುರಿಗೆ ಬರ್ತಾ ಇದ್ದಾನೆ ಅಂತಂದ್ರೆ ಅವನನ್ನ ಮನುಷ್ಯ ಅಂತ ನಾವು ನೋಡಕ್ಕಾಗೋದಿಲ್ಲ. ಅವನೊಳಗಡೆ ಯಾವಾಗ ಆನೆ ಬರುತ್ತೋ, ಅವನೊಳಗಡೆ ಯಾವಾಗ ಹುಲಿ ಬರುತ್ತೋ, ಯಾವಾಗ ಚಿರತೆ ಆಗ್ತಾನೋ, ಯಾವಾಗ ಹಾವಾಗಿ ಕಚ್ಚುತ್ತಾನೋ, ಯಾವಾಗ ಮೊಸಳೆಯಾಗಿ ಹಿಡಿತಾನೋ, ಕಾಲು ಎಳಿತಾನೋ, ಗೊತ್ತಿರೋದಿಲ್ಲ. ಹಾಗಾಗಿ ಒಬ್ಬ ಮನುಷ್ಯ ಎದುರಿಗೆ ಬಂದ್ರೆ ಭಯ ಪಡುತ್ತೇವೆ ಹೊರತಾಗಿ ಪ್ರಾಣಿಗಳಿಂದ ಅಲ್ಲ ಅಂತ. ಅಂದ್ರೆ ಇದರ ಮರ್ಮ ಏನು, ಇದರ ತಿಳುವಳಿಕೆ ಏನು ಅಂತಂದ್ರೆ, ಮನುಷ್ಯನಲ್ಲಿ ಇವತ್ತು ಅಷ್ಟು ಕ್ರೂರ ಮೃಗಗಳು ಕಾಡಲ್ಲಿ ಏನು ಇದಾವೋ ಅಷ್ಟೂ ಗುಣಗಳು ಮನುಷ್ಯನೊಳಗಡೆ ತುಂಬಿಕೊಂಡಿದೆ. ವಿಷ ಜಂತು ಹಾಗೋಗ್ಬಿಟ್ಟಿದ್ದಾನೆ. ಆ ಹಾವು ಸತ್ರ ಏನು ಔಷಧಿ ಕೊಡಬೇಕು ಅಂತ ಗೊತ್ತಾಗಿದೆ ಇವತ್ತು ಜನಗಳಿಗೆ. ಆದರೆ ಮನುಷ್ಯ ಒಂದು ಸಲ ದ್ವೇಷ ಸಾಧಿಸೋದಕ್ಕೆ ನಿಂತರೆ ಅವನು ಏನು ಬೇಕಾದರೂ ಮಾಡಬಲ್ಲ, ಅದನ್ನು ಯಾರೂ ಊಹಿಸಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗೆ ಇವತ್ತು ಮನುಷ್ಯ ತಯಾರಾಗಿದ್ದಾನೆ. ಅದಕ್ಕೆ ಏನಿದು ಜೀವನ ಮತ್ತೆ ಹೇಳ್ತಾನೆ, ನಾನು ಭಾರಿ ಗುಡಿಗಳನ್ನ ಕಟ್ಟಿಬಿಟ್ಟಿದ್ದೀನಿ, ಭಾರಿ ಪೂಜೆಗಳನ್ನ ಮಾಡಿಬಿಟ್ಟಿದ್ದೀನಿ, ಭಾರಿ ಭಕ್ತಿವಂತ ನಾನು, ಭಗವಂತನಿಗಾಗಿ ನಾನು ಹಂಗ ಮಾಡಿಬಿಟ್ಟಿದ್ದೀನಿ, ಭಗವಂತನಿಗಾಗಿ ಹಿಂಗ್ ಮಾಡಿಬಿಟ್ಟಿದ್ದೀನಿ. ಏನು ಮಾಡಿಬಿಟ್ಟಿದ್ಯಾ ಭಗವಂತನಿಗಾಗಿ? ಬೆಳೆದಿರೋ ಕೂದಲು ತಗೊಂಡೋಗಿ ಬೋಳಿಸ್ಕೊಂಡು ತಲೆ ಕೂದಲು ಕೊಡೋದು ನೀನು ಭಗವಂತನಿಗೆ ಕೊಡೋದು? ಹಾ, ಭಗವಂತನಿಗೆ ನೀನು ಬಟ್ಟೆ ಕೊಡ್ತೀಯ, ಭಗವಂತನಿಗೆ ತಲೆ ಕೂದಲು ಕೊಡ್ತೀಯ, ಕಾಲು ಕೈ ಕೊಟ್ಟಿದ್ದಾರ, ಪ್ರಾಣ ಕೊಟ್ಟಿದ್ದಾರ, ಕಿಡ್ನಿ ಕೊಟ್ಟಿದ್ದಾರ, ಏನು ಕೊಟ್ಟಿದ್ದೀವಿ? ಅವ್ರ ಹತ್ರ ಇವ್ರ ಹತ್ರ ಭಗವಂತನ ಹೆಸರು ಹೇಳಿಕೊಂಡು ಒಂದಷ್ಟು ನಮ್ಮ ಜೇಬು ತುಂಬಿಕೊಂಡು ಉಳಿದಿದ್ರಲ್ಲಿ ಅಲ್ಲೊಂದು ಇಲ್ಲೊಂದು ಮಂದಿರ ಕಟ್ಟಿಬಿಟ್ಟು ನಾನು ಭಾರಿ ಮಾಡಿಬಿಟ್ಟಿನಿ ಅಂತ ತೋರಿಸ್ಕೊಳ್ತಿದ್ದಾನೆ. ನಿಜವಾದ ಭಕ್ತಿವಂತರು ಯಾವತ್ತೂ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವರು ತಮ್ಮ ಹೃದಯವನ್ನು ಸಮರ್ಪಣೆ ಮಾಡಿದ್ರು, ಭಗವಂತನ ನಾಮಸ್ಮರಣೆಯಲ್ಲಿ ಜಪದಲ್ಲಿ ಮುಳುಗಿ ಆನಂದವನ್ನು ಅನುಭವಿಸಿ ಹೋಗಿಬಿಟ್ರು ಅವರು. ಆದರೆ ಸುಮ್ಮನೆ ಜಪಕ್ತಿಗೆ ಜಂಬ ಕೊಚ್ಚಿಕೊಂಡು ನಾನು ಹಂಗ ಮಾಡೀನಿ, ನಾನು ಭಾರಿ ಭಕ್ತಿವಂತ, ಧಾನಸೂರಕರ್ಣ ಅಂತ ತೋರಿಸ್ಕೊಳ್ಳಕ್ಕೆ ಹೋಗ್ತಾರಲ್ಲ, ಇವ್ರ ಕಥೆಗಳಿಗಿಷ್ಟೇ. ಭಗವಂತ ತಯಾರಿಸಿರುವ ಈ ಪ್ರಕೃತಿಯಲ್ಲಿ ಒಂದು ಎಲೆಯನ್ನು ತಯಾರು ಮಾಡುವ ತಾಕತ್ತಿಲ್ಲ. ಕೋಟ್ಯಾಂತರ ವಿಧದ ಗಿಡಗಳಿದೆ, ಹಣ್ಣು ಹೂ ವೃಕ್ಷ ಎಲ್ಲ ಇದೆ, ಅದರಲ್ಲಿ ಏನು ಬೇಡ, ಬರೀ ಒಂದು ಎಲೆ. ಒಂದು ವೃಕ್ಷದ ಎಲೆ ಇದ್ದಂತೆ ಮತ್ತೊಂದು ವೃಕ್ಷದ ಎಲೆ ಇಲ್ಲ, ಕೋಟ್ಯಾಂತರ ತಳಿಗಳಿದೆ ಇಲ್ಲಿ. ಏನು ಡಿಸೈನ್ ಅದು, ಏನು ಕಲರು, ಏನು ಸೇಪು, ಎಲೆಗಳದ್ದು ನೋಡಬೇಕು ನೀವು. ಹೂಗಳದ್ದು ಬೇಡ, ಕಾಯಿ ಬೇಡ, ಹಣ್ಣು ಬೇಡ, ರುಚಿ ಬೇಡ, ಮಕರಂದ ಬೇಡ, ಬರೀ ಒಂದು ಎಲೆ. ಏನು ಅದ್ಭುತ ವೆರೈಟಿ ಸೃಷ್ಟಿ ಇದು. ಇಂಥ ಸೃಷ್ಟಿಕರ್ತನಿಗೆ ನಾನೇನೋ ಕೊಟ್ಟುಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿ ಬಂದ್ಬಿಟ್ಟು ಭಗವಂತನನ್ನು ಒಲಿಸ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಬರ್ತೀವಿ ಅಂದರೆ ಎಂಥ ಅಜ್ಞಾನ ಹುಚ್ಚುತನ ಇದು. ಅದಕ್ಕೆ ಭಗವಂತ ಹೇಳ್ತಾರೆ, ಅಯ್ಯೋ ಮಗುವೇ, ಏನಪ್ಪ ನೀನಿನ್ನೂ ಕಣ್ಣೇ ತೆರೆದಿಲ್ಲ, ಇನ್ನೂ ಕಣ್ಣು ಮುಚ್ಕೊಂಡಿದೀಯಾ, ಎಲ್ಲ ಭ್ರಮೆಯಲ್ಲಿ ಬದುಕ್ತಾ ಇದೀಯಾ, ನಸುಗತ್ತಲಲ್ಲಿದೆಯಾ, ಬಿಡು ನಿನ್ನ ಈ ಭ್ರಮೆಯ ಸ್ವಭಾವಗಳನ್ನು, ಈ ದಿಮಾಕು, ಈ ಅಹಂಕಾರವನ್ನು ಕರಗಿಸಿಕೋ. ನೀನೇನು ಇಲ್ಲ ಈ ಸೃಷ್ಟಿಯ ಮುಂದೆ, ನಿನಗಿಂತ ಎಷ್ಟೋ ಮೇಲೂ ಈ ಪ್ರಾಣಿ ಪಕ್ಷಿಗಳು, ಅವುಗಳಿಂದ ನನಗೇನು ತೊಂದರೆ ಆಗಿಲ್ಲ, ನನ್ನ ಹೆಸರಲ್ಲಿ ಯಾರೋರು ಬಡದಾಡಿಲ್ಲ, ನನ್ನ ಹೆಸರು ಹೇಳ್ಕೊಂಡು ಯಾರು ಹೊಟ್ಟೆ ತುಂಬಿಸ್ಕೊಂಡಿಲ್ಲ. ಆದರೆ ನೀನೊಬ್ಬ ಇದೆಯಾ ನೋಡು ಕಳ್ಳ ಮನುಷ್ಯ, ಭಗವಂತನನ್ನು ಬಿಡಲಿಲ್ಲ, ಬಿಸ್ನೆಸ್ ಗೆಳೆದು ಬೀದಿಗೆ ತಂದಿದೀಯ, ಭಗವಂತನನ್ನ ಮಾರಿ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ನೋಡ್ತೀಯ ನೀನು, ಭಗವಂತನನ್ನ ಅರಾಜಿಗಿಟ್ಟು ನಿಮ್ಮ ಜೇಬು ತುಂಬಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ. ನಿಮ್ಮಷ್ಟು ನೀಚತನಕ್ಕೆ ಯಾವ ಪ್ರಾಣಿ ಪಕ್ಷಿಗಳು ಇಳಿದಿಲ್ಲಪ್ಪ. ಆ ಹಳೆಯ ಸ್ವಭಾವಗಳನ್ನೆಲ್ಲ ತೆಗೆದಾಕು, ಇವಾಗಲಾದರೂ ಮನುಷ್ಯನಾಗು, ಅಟ್ಲೀಸ್ಟ್ ಆ ಪ್ರಾಣಿ ಥರನಾದರೂ ಬದುಕಿ ಸತ್ತು ಹೋಗು ಸಾಯೋದ್ರೊಳಗಡೆ ಒಂದು ಸಲಿ. ಅದಕ್ಕೆ ಹಳೆಯ ಸ್ವಭಾವ ಚೇಂಜ್ ಆಗಬೇಕು ಅಂದರೆ ಜ್ಞಾನ. ಜ್ಞಾನ ಅಂದರೆ ತಿಳುವಳಿಕೆ, ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವ ಸ್ಪಷ್ಟತೆ ಇರಬೇಕಾಗತ್ತೆ. ಅದಕ್ಕೆ ಸ್ವಯಂ ಪರಮಾತ್ಮ ಈ ಸೃಷ್ಟಿಯ ನಾಟಕದ ಅಂತಿಮ ಸಮಯದಲ್ಲಿ, ಸತ್ಯ ತ್ರೇತ ದ್ವಾಪರ ಕಲಿಯುಗದ ಈ ಒಂದು ಅಂತಿಮ ಸಮಯದಲ್ಲಿ,
ಸೃಷ್ಟಿಯ ಪರಿವರ್ತನೆ ಪುನರಾವರ್ತನೆಯ ಸಮಯದಲ್ಲಿ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮನೇ ಬಂದು ಮನುಷ್ಯನ ಈ ಭ್ರಮೆಗಳಿಗೆ ಉಚ್ಚಾಟಕ್ಕೆ ಎಲ್ಲ ಫುಲ್ ಸ್ಟಾಪ್ ಅನ್ನು ಇಟ್ಟು ಸತ್ಯ ಯಾವುದು, ಅಸತ್ಯ ಯಾವುದು, ನೀನು ಯಾರು, ನಾನು ಯಾರು, ಈ ಸೃಷ್ಟಿಯೇನು, ನಿಯಮ ಏನು ಅನ್ನುವಂಥ ಸತ್ಯವನ್ನು ಕೊಡುವುದೇ ಪರಮಾತ್ಮನ ಈ ಬ್ರಹ್ಮಜ್ಞಾನ. ಈ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅದೇ ದೃಷ್ಟಿಯಲ್ಲಿ ಎಲ್ಲವನ್ನು ನೋಡುವುದು ಯೋಗ. ನೀನು ಆತ್ಮ ಅನ್ನುವ ಸ್ಪಷ್ಟತೆ ಇರಬೇಕು, ನಾನು ಪರಮಾತ್ಮ ಅನ್ನುವ ಸ್ಪಷ್ಟತೆ ಇರಬೇಕು, ಇಬ್ಬರು ಪರಮಧಾಮದವರು ಅನ್ನುವ ಸ್ಪಷ್ಟತೆ ಇರಬೇಕು, ಇಬ್ಬರ ಸ್ವಧರ್ಮ ಶಾಂತಿ ಅನ್ನುವ ಸ್ಪಷ್ಟತೆ ಇರಬೇಕು, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಸಮಾನವಾದ ಆತ್ಮದ ಶಕ್ತಿ ಇದೆ ಅನ್ನೋದನ್ನು ಒಪ್ಕೊಳ್ಬೇಕು. ಇಲ್ಲಿ ಯಾರು ಶ್ರೇಷ್ಠರಲ್ಲ, ಕನಿಷ್ಠರಲ್ಲ, ಎಲ್ಲರೂ ಕೂಡ ಈ ಪ್ರಕೃತಿಯಿಂದ ತಯಾರಾಗಿರುವವರೇ, ಪ್ರಕೃತಿಯಲ್ಲೇ ಹೋಗುವವರು. ಆದರೆ ಒಳಗಿರುವ ಆತ್ಮ ಮತ್ತು ಪರಮಾತ್ಮ ಮಾತ್ರ ಅವಿನಾಶಿಯಾಗಿರುವಂಥದ್ದು. ಈ ಸೃಷ್ಟಿ ಪರಿವರ್ತನೆ ಪುನರಾವರ್ತನೆ ಜಗದ ನಿಯಮ ಅನುಸಾರ ತಿರುಗುತ್ತಾ ಇದೆ. ಇದು ಯಾರೊಬ್ಬರಿಂದ ಅಲ್ಲ, ಇದರ ಶ್ರೇಯಸ್ಸು ಯಾರೊಬ್ಬರಿಗೆ ಸೇರಬೇಕಾಗಿಲ್ಲ. ಅದು ಸೂರ್ಯ ಚಂದ್ರ ನಕ್ಷತ್ರಾದಿಗಳೆಲ್ಲವೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾವೆ ಬಿಟ್ಟರೆ ಯಾರಿಂದ ಈ ಜಗತ್ತು ಬೆಳಗುತ್ತಿದೆ ಅನ್ನೋ ಭ್ರಮೆ ಬೇಡ. ಎಲ್ಲರಿಗೂ ಆಧಾರ ಈ ಸೃಷ್ಟಿಯ ನಿಯಮ. ಸ್ವಯಂ ಪರಮಾತ್ಮನಾದ ನನ್ನ ಪಾತ್ರಕ್ಕೂ ಕೂಡ ಈ ಸೃಷ್ಟಿಯಲ್ಲಿ ಅನಾದಿ ನಿಯಮ ಇದೆ. ಹಾಗಾಗಿ ನನ್ನಿಂದಲೂ ಜಗತ್ತಿಲ್ಲ, ಇನ್ಯಾರಿಂದಲೂ ಜಗತ್ತಿಲ್ಲ. ಭಲೇ ನೀವು ಕರಿತಾ ಇದ್ರಿ ಜಗತ್ತು ಜಗದೀಶ ಅಂತ ನನ್ನನ್ನು, ಆದರೆ ನಿಮ್ಮೆಲ್ಲರ ಪಾತ್ರಗಳಿಗೆ ಜ್ಞಾನವನ್ನು ಕೊಟ್ಟು ನಿಮ್ಮೆಲ್ಲರ ಕಣ್ಣು ತೆರೆಸುವ ಪಾತ್ರ ಇರೋದ್ರಿಂದ ನನ್ನನ್ನು ಆ ಭಾವದಲ್ಲಿ ನೋಡಬೇಕು ಹೊರತಾಗಿ ಯಾವುದನ್ನು ನಾನು ಮಾಡಿಲ್ಲ, ನಾನು ಮಾಡಿಸ್ತಾನೂ ಇಲ್ಲ. ನೀವು ಹೇಳ್ತೀರಿ ಪ್ರತಿಯೊಂದು ಸೃಷ್ಟಿಯಲ್ಲಿ ಎಲೆ ಅಲುಗಾಡಬೇಕಾದರೂ ಆ ಪರಮಾತ್ಮನಿಂದ ಅಲ್ಲ, ಈ ಸೃಷ್ಟಿಯ ನಿಯಮದಿಂದಲೇ ಅದು ಅಲುಗಾಡಬೇಕಲ್ಲ ಹೊರತಾಗಿ ಪರಮಾತ್ಮನಿಂದಲ್ಲ. ಈ ಭ್ರಮೆಯ ಸತ್ಯಗಳಿಂದೆಲ್ಲ ಹೊರಗಡೆ ಬಂದು ಸುಳ್ಳುಗಳಿಂದ ನಿಜವಾದ ಸತ್ಯದಲ್ಲಿ ನಿಲ್ಲಿಸುವುದೇ ಜ್ಞಾನ. ಆ ಜ್ಞಾನ ತಿಳಿದಾದ ಮೇಲೆ ಆ ಆತ್ಮದ ಸ್ವರೂಪದಲ್ಲಿ ಬಂದು ಸಾಕ್ಷಿಯಾಗಿ ಎಲ್ಲವನ್ನ ಸಮಾನವಾಗಿ ನೋಡುತ್ತಾ ಆ ಪರಮಾತ್ಮ ಈ ಜ್ಞಾನವನ್ನು ಕೊಟ್ಟಿರುವ, ಆ ದೃಷ್ಟಿಯನ್ನು ಕೊಟ್ಟಿರುವ ಪರಮಾತ್ಮನ ಸ್ಮರಣೆಯಲ್ಲಿ ಸದಾಕಾಲ ಸಾಕ್ಷಿಯಾಗಿ ನೋಡುವುದೇ ಯೋಗ. ಈ ಜ್ಞಾನ ಮತ್ತು ಯೋಗದ ಸ್ಪಷ್ಟ ಈ ಸ್ವಭಾವವನ್ನೇ ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ. ಆಗ ಹಳೆಯ ಭ್ರಮೆಗಳಿಂದ ನೀವು ಹೋಗ್ಬಿಡುತ್ತೀರಿ, ಹಳೆಯ ಸ್ವಭಾವ ಬದಲಾಗ್ಬಿಡುತ್ತೆ. ಹೇಗೆ ಹೇಗೆ ಅಂದರೆ, ಒಂದು ಮನೆಯಲ್ಲಿ 10-6 ವರ್ಷಗಳಿಂದ ಕತ್ತಲು ತುಂಬಿದ್ರೂ ಕೂಡ ಒಂದು ದಿನ ಯಾರೋ ಒಬ್ಬರು ಅದಕ್ಕೆ ಬಂದು ವಿದ್ಯುತ್ ಶಕ್ತಿಯ ಸಹಾಯದ ಮುಖಾಂತರ ಒಂದು ವೈರ್ ಕನೆಕ್ಷನ್ ಅನ್ನು ತೆಗೆದುಕೊಂಡು ಒಂದು ಬಲ್ಬನ್ನು ಹಾಕಿಬಿಟ್ಟು ಒಂದು ಸೆಕೆಂಡಿಂಗ್ ಬಟನ್ ಹಾಕಿದರೆ 10 ವರ್ಷದಿಂದ ಕತ್ತಲಿಗೆ ಒಂದು ಸೆಕೆಂಡಲ್ಲಿ ಹೆಂಗೆ ಹೋಗುತ್ತೆ ಅಂತ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ. ಎಲ್ಲಿ ಬೆಳಕು ಬರುತ್ತೋ ಅಲ್ಲಿ ಕತ್ತಲು ತಾನೇ ಒಂದು ಸೆಕೆಂಡಲ್ಲಿ ಕಾಲು ಕೆತ್ತುತ್ತೆ, ಅಷ್ಟು ಸ್ಪೀಡ್ ಅದಕ್ಕಿದೆ. ಎಷ್ಟು ವರ್ಷದಿಂದ ಬೇಕಾದ್ರಲ್ಲಿ ಕತ್ತಲು ಇರ್ಬೋದು, ಆದರೆ ಬೆಳಕಿರೋ ಜಾಗದಲ್ಲಿ ಮಾತ್ರ ನಾನು ಇರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರೋದ್ರಿಂದ ಅದು ಒಂದು ಸೆಕೆಂಡಲ್ಲಿ ಏಳ ಹೆಸರಿಲ್ಲದಂತೆ ಹೋಗಿರುತ್ತೆ. ಹೇಗೋ ಹಾಗೆ ಎಲ್ಲಿ ಸತ್ಯ ಸ್ಪಷ್ಟತೆ ಇದೆ, ಎಲ್ಲಿ ಜ್ಞಾನ ಯೋಗದ ಸ್ವಭಾವ ಇದೆ, ಅಲ್ಲಿ ಅಜ್ಞಾನದ ಭ್ರಮೆಯ ಅಸತ್ಯದ ಸ್ವಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಹಳೆಯ ಸ್ವಭಾವ ಎಲ್ಲ ಬದಲಾಗಲೇಬೇಕು, ಅದು ಎಷ್ಟೋ ಜನ್ಮ ಜನ್ಮಾಂತರದ್ದು ಆಗಿದ್ದರೂ ಕೂಡ. ಆದರೆ ಎಲ್ಲಿ ಸ್ಪಷ್ಟತೆ, ಎಲ್ಲಿ ತಿಳುವಳಿಕೆ, ಎಲ್ಲಿ ವಿಶ್ವಾಸ ಇದೆಯೋ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಅಜ್ಞಾನ ಭ್ರಮೆಗೆ ಅವಕಾಶಗಳೇ ಇರುವುದಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಬಾಬಾರವರು ಇವತ್ತು ಜ್ಞಾನ ಮತ್ತು ಯೋಗ ಈ ಎರಡನ್ನ ನಿಮ್ಮ ಜೀವನದ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ. ಆಗ ಹಳೆಯ ಸ್ವಭಾವ ಎಲ್ಲ ಬದಲಾಗಿ ಹೋಗ್ತದೆ. ಏನಾಗ್ತದೆ ಜ್ಞಾನ ಮತ್ತು ಯೋಗ ನಿಮ್ಮ ಸ್ವಭಾವ ಆದರೆ ಏನಾಗ್ತದೆ ಅಂದರೆ, 8 ವರ್ಷ 10 ವರ್ಷ ಏನೋ ಪ್ರಪಂಚವನ್ನು ಅರಿಯದ ಕನ್ಯೆಯರು ಬಂದರು, ಎಲ್ಲ ಪ್ರಪಂಚವನ್ನು ನೋಡಿರುವ, ಸಂಸಾರದ ಅನುಭವದಲ್ಲಿ ಮುಳುಗಿ ಎದ್ದ ಪ್ರಜಾಪಿತ ಬ್ರಹ್ಮನೂ ಬಂದರು, ಆಗ ತಾನೇ ಯವನಕ್ಕೇರುವಂತಹ ತಂದೆಯನ್ನು ಕಳೆದುಕೊಂಡಿರುವ ಒಂದು ಕಡೆ ದುಃಖ, ಇನ್ನೊಂದು ಕಡೆ ವಯಸ್ಸು ವಿದ್ಯೆಯಿಂದ ಕೂಡಿರುವಂತಹ ಮಮ್ಮಾರವರು ಬಂದರು. ಆದರೆ ಸತ್ಯ ಒಂದೇ ಆಗಿರೋದ್ರಿಂದ, ಸತ್ಯವನ್ನು ತಿಳಿಸುವ ಪರಮಾತ್ಮ ಒಬ್ಬಾತನೇ ಆಗಿರುವುದರಿಂದ ಇವರೆಲ್ಲರ ಸಂಸ್ಕಾರವೂ ಕೂಡ 8 ವರ್ಷದ ಮಕ್ಕಳಿಗೂ 18 ವರ್ಷದ ಯುವಕರಿಗೂ
ಅರವತ್ತು ವರ್ಷದ ವಯೋವೃದ್ಧರಿಗೂ ಬಾಲಬ್ರಹ್ಮಚಾರಿಗಳಿಗೂ ಸಂಸಾರಿಗಳಿಗೂ ಕೂಡ ಒಂದೇ ಸ್ವಭಾವ, ಒಂದೇ ಸಂಸ್ಕಾರ, ಒಂದೇ ಒಂದು ಗುರಿ ಉದ್ದೇಶ ಸ್ಪಷ್ಟವಾಗಿರೋದರಿಂದ ಇವತ್ತು ಬ್ರಹ್ಮಕುಮಾರಿ ಸಂಸ್ಥೆ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುವ ಕಡೆಗೆ ಹೊರಟಿದೆ. ಏನಾಗತ್ತೆ ಜ್ಞಾನ ಯೋಗ ಜೀವನದ ಸ್ವಭಾವ ಆದರೆ ಅಂದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವಾಗತ್ತೆ. 150 ದೇಶಗಳಿಗಿಂತ ಹೆಚ್ಚು ದೇಶಗಳಲ್ಲಿ ತಮ್ಮ ಜೀವನವನ್ನು ಸಮರ್ಪಣ ಮಾಡಿಕೊಂಡು ದೇಶ ವಿದೇಶಗಳೆನ್ನದೆ ಭಾಷೆಯ ಹಂಗನ್ನು ತೊರೆದು ಎಲ್ಲರೂ ನಮ್ಮವರು ಎಂದು ಒಪ್ಪಿಕೊಂಡು ಧರ್ಮಾತೀತ, ಜಾತ್ಯಾತೀತ, ಭಾಷಾತೀತವಾಗಿ ಎಲ್ಲ ದೇಶಗಳಲ್ಲಿಯೂ ಕೂಡ ಕೇವಲ 88 ವರ್ಷಗಳಲ್ಲಿ ವಿಶ್ವಾದ್ಯಂತ ವಿಶ್ವ ಪರಿವರ್ತನೆಯ ಸೇವೆಯನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾವು ಅಷ್ಟು ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಬ್ರಹ್ಮ ಬಂದರು, ಮಮ್ಮ ಬಂದರು, ಆದಿರತ್ನರೆಲ್ಲರೂ ಬಂದರು, ಅವರ ಕಾರ್ಯವನ್ನು ಸ್ಪಷ್ಟವಾಗಿ ಮಾಡಿ ಜಗತ್ತಿಗೆ ದಿಗ್ದಶೆಯನ್ನು ತೋರಿಸಿ ಹೋಗಿದ್ದಾರೆ. ಆದರೆ ಈಗ ನಾವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಜೀವನದಲ್ಲಿ ಹಳೆಯ ಸ್ವಭಾವವನ್ನು ಬದಲಿ ಮಾಡಿಕೊಂಡು ನಾನು ಜ್ಞಾನ ಯೋಗದ ಸ್ವಭಾವವನ್ನೇ ನನ್ನ ಜೀವನವನ್ನಾಗಿ ಮಾಡಿಕೊಂಡರೆ ಸಾಕು. ಏನಾಗ್ತೀನಿ ಅಂದರೆ ನಾನು ಮಾಸ್ಟರ್ ಬ್ರಹ್ಮ, ಮಾಸ್ಟರ್ ಮಮ್ಮ, ಮಾಸ್ಟರ್ ಆದಿರತ್ನ, ಬಾಪ್ ಸಮಾನ್, ಮಾಸ್ಟರ್ ರಚಯಿತ, ಮಾಸ್ಟರ್ ಭಗವಾನ್ವರೆಗೂ ಆಗುವ ತಾಕತ್ತು ಈ ಜ್ಞಾನ ಮತ್ತು ಯೋಗಕ್ಕೆ ಇದೆ ಅನ್ನೋದನ್ನು ಬ್ರಹ್ಮ ಮಮ್ಮ ಆದಿರತ್ನರೆಲ್ಲರೂ ಕೂಡ ತೋರಿಸಿ ಹೋಗಿದ್ದಾರೆ. ಹಾಗಾಗಿ ನಾವು ಕೂಡ ಅವರ ಮಾರ್ಗದಲ್ಲಿ ಸಾಗಬೇಕು ಅಂದರೆ ಜ್ಞಾನ ಮತ್ತು ಯೋಗದ ಸ್ಪಷ್ಟತೆಯಲ್ಲಿ ಇರಬೇಕು, ಅದೇ ದೃಷ್ಟಿಯಲ್ಲಿ ಇರಬೇಕು, ಅದೇ ಅನುಭವದಲ್ಲಿರಬೇಕು. ಆಗ ನಮಗೆ ಜಗತ್ತಿನಲ್ಲಿ ಯಾವುದೂ ಕೂಡ ಕೆಟ್ಟದ್ದು ಅನ್ನೋದು ಕಾಣಿಸೋದಿಲ್ಲ, ಕೆಟ್ಟದ್ದು ನನಗೆ ಕೇಳಿಸೋದೂ ಇಲ್ಲ, ಕೆಟ್ಟದ್ದು ನನಗೆ ಆಲೋಚನೆ ಬರೋದೂ ಇಲ್ಲ, ಕೆಟ್ಟ ಕರ್ಮ ನನ್ನಿಂದ ನಡೆಯೋದೂ ಇಲ್ಲ. ನಾನು ನೋಡುವುದೆಲ್ಲ ಪವಿತ್ರ, ಕೇಳುವುದೆಲ್ಲ ಪವಿತ್ರ, ಆಲೋಚಿಸುವುದೆಲ್ಲ ಪವಿತ್ರ, ಮಾಡುವ ಕರ್ಮಗಳೆಲ್ಲವೂ ಪರಮ ಪವಿತ್ರ ಆಗ್ತವೆ. ಬಲೆ ಪ್ರಕೃತಿ ನಿಯಮ ಅನುಸಾರ ಸೃಷ್ಟಿಯ ವಿನಾಶದ ಕಡೆಗೆ ಹೋಗ್ತಾ ಇದ್ರು ಕೂಡ, ವಿಕಾರದ ವಿಪರೀತತೆ ನಡೀತಾ ಇದ್ರು ಕೂಡ ಯಾವುದೊಂದು ಚೂರು ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಸ್ವಭಾವಕ್ಕೆ ಧಕ್ಕೆ ಬರದೆ ಯಾವಾಗ ನಾನು ಜ್ಞಾನ ಯೋಗದ ಸ್ವರೂಪ ಸ್ವಭಾವದಲ್ಲಿ ಇರ್ತೇನೆ, ಹಾಗೆ ಪ್ರಪಂಚದ ಪ್ರಕೃತಿಯ ಯಾವುದೇ ಒಂದು ಪ್ರಭಾವ ನನ್ನ ಮೇಲೆ ಆಗುವುದಿಲ್ಲ. ಈ ಒಂದು ಲಾಭ ನಾವು ಅನುಭವ ಮಾಡಬೇಕು. ಇದು ಅತೀಂದ್ರಿಯ ಸುಖ. ಈ ಅತೀಂದ್ರಿಯ ಸುಖದಲ್ಲಿ ನಾವು ಇರಬೇಕು ಅಂತಂದರೆ ಜ್ಞಾನ ಯೋಗ ಇದು ನಮ್ಮ ಸ್ವಭಾವ ಆಗಬೇಕು. ಇದು ಕಷ್ಟ ಆಗಬಾರ್ದು. ಮುರುಳಿ ಕೇಳೋದು, ಮುರುಳಿ ಓದೋದು, ಚಿಂತನೆ ಮಾಡೋದು, ಪವಿತ್ರ ಪರಿವಾರದ ಜೊತೆ ಸೇರೋದು, ಒಂದಷ್ಟು ಬಾಬಾರವರ ಸೇವೆಯಲ್ಲಿ ಇರೋದು, ಇದು ನಮಗೆ ಯಾವುದು ಕಷ್ಟ ಅಲ್ಲ. ಇದು ಇಷ್ಟಪಟ್ಟು ಮಾಡುವಂಥದ್ದು, ಕಷ್ಟಪಟ್ಟು ಮಾಡುವಂಥದ್ದಲ್ಲ. ಇದು ನಮ್ಮ ಸ್ವಾಭಾವಿಕ ನೇಚರ್ ಆಗಬೇಕು. ಇದನ್ನು ಏನೋ ಒಂದು ಟೀಚರ್ ಥರ ನೋಡಬಾರದು. ಇದು ನನ್ನದೇ ಸ್ವಭಾವ, ನನ್ನದೇ ಸಂಸ್ಕಾರ. ಯಾಕಂದರೆ ನಾವೆಲ್ಲರೂ ಆತ್ಮರಾಗಿದ್ದೇವೆ. ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ, ಆತ್ಮದ ದೃಷ್ಟಿ ಸಾಕ್ಷಿಯಾಗಿದೆ, ಆತ್ಮ ಎಲ್ಲರನ್ನು ಸಮಾನವಾಗಿ ಒಪ್ಪಿಕೊಳ್ಳುವ ಸ್ವಭಾವದಿಂದ ಕೂಡಿರುವಂಥದ್ದು. ಹಾಗಾಗಿ ಅಲ್ಲಿ ಯಾವುದು ದ್ವಂದ್ವಗಳಿಗೆ ಅವಕಾಶ ಇಲ್ಲ. ದ್ವಂದ್ವಾತೀತನಾದ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನುವ ಭಾವದಲ್ಲಿ ಇದ್ದು ಎಲ್ಲರೂ ನನ್ನವರೇ ಎನ್ನುವ ಭಾವದಲ್ಲಿ ಬಂದು ಜಗತ್ತು ಒಂದೇ, ಜಗದೀಶ ಒಬ್ಬ ಆತನೇ, ಈ ಪ್ರಕೃತಿಯಿಂದ ನಾನು ಕೂಡ ಪಾತ್ರವನ್ನು ನಿಭಾಯಿಸಿದ್ದೇನೆ, ನನ್ನಿಂದ ಈ ಡ್ರಾಮಾದಲ್ಲಿ ಒಂದು ಪಾತ್ರವು ಕೂಡ ನಡೆದಿದೆ. ಇವು ಎರಡೂ ಕೂಡ ಅಷ್ಟೇ ಅತಿ ಅಮೂಲ್ಯ. ಎಲ್ಲರಿಗೂ ಸಮಾನವಾದ ಗೌರವ ಇಲ್ಲಿ. ಆತ್ಮರಿಗೂ ಪರಮಾತ್ಮನಿಗೂ ಪಾತ್ರಗಳಿಗೂ ಸಮಯಕ್ಕೂ ನಿಯಮಕ್ಕೂ ತತ್ವಗಳಿಗೂ ಈ ಡ್ರಾಮಕ್ಕೂ ಎಲ್ಲರಿಗೂ ಸರಿ ಸಮಾನವಾದಂಥ ಗೌರವ ಸಲ್ಲಬೇಕಾಗತ್ತೆ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರ ಹತ್ರ ಮುಗಿದ ಕೈ ಭಾಗಿದ ತಲೆಯಾಗಿ ನಾವು ಬಹಳ ವಿನಮ್ರರಾಗಿ ಬದುಕಬೇಕು. ನಮಗೆ ಈ ಜ್ಞಾನ ಯೋಗ ಸರಳತೆಯನ್ನು ಕಲಿಸ್ತದೆ, ವಿನಯವಂತಿಕೆಯನ್ನು ಕಲಿಸ್ತದೆ, ಗುಣವಂತಿಕೆಯನ್ನು ಕಲಿಸ್ತದೆ, ಎಲ್ಲರನ್ನೂ ಕೂಡ ಪವಿತ್ರವಾಗಿ ನೋಡುವ ದೃಷ್ಟಿಯನ್ನು ಕಲಿಸ್ತದೆ, ಎಲ್ಲ ಕಡೆಯೂ ಪವಿತ್ರ ಸಂಗೀತವನ್ನು ಕೇಳುವಂತೆ ಕಲಿಸ್ತದೆ, ಎಲ್ಲರನ್ನೂ ಕೂಡ ಒಳ್ಳೆಯ ದೃಷ್ಟಿಯಲ್ಲಿ ನೋಡುವ, ಶುಭ ಭಾವನೆ ಮಾಡುವಂಥ ಒಂದು ಹೃದಯವಂತಿಕೆಯನ್ನು ಕಲಿಸ್ತದೆ.
ಇದೇ ಅಲ್ವಾ ನಮಗೆ ಬೇಕಾಗಿರುವಂಥದ್ದು. ಇಂಥ ಸುಂದರವಾದ ಪ್ರಪಂಚಕ್ಕಾಗಿಯೇ ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅಂದರೆ ಆ ಒಂದು ಸುಂದರ ಪ್ರಪಂಚ ಮೊದಲು ನನ್ನೊಳಗಡೆ ರೆಡಿಯಾದಾಗ ಮಾತ್ರ ಅದನ್ನು ಹೊರಗಡೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬ್ರಹ್ಮ ಮಮ್ಮ ಆದಿರತ್ನರೆಲ್ಲರೂ ಕೂಡ ಮೊದಲು ಒಳಗಡೆ ಸತ್ಯಯುಗವನ್ನು ಸ್ಥಾಪನೆ ಮಾಡಿಕೊಂಡರು. ಸತ್ಯಯುಗ ಅಂದರೆ ಯಾವಾಗ ನನ್ನಲ್ಲಿ ಅಸತ್ಯ ಹೋಗಿ ಸತ್ಯದ ಜಾಗೃತಿ ಆಯಿತು, ನನ್ನ ಆತ್ಮ ಅನ್ನುವ ಸತ್ಯದ ಕಣ್ಣನ್ನು ತೆರೆದೆ, ಎಲ್ಲವೂ ಕೂಡ ಇಲ್ಲಿ ನಿರ್ದೋಷ ಅನ್ನುವ ಸತ್ಯ ನನಗೆ ಗೊತ್ತಾಯಿತು, ಆ ಸತ್ಯಯುಗ ಆವಾಗಲೇ ನನ್ನಿಂದ ಒಳಗಡೆ ಆರಂಭವಾಗಿದೆ. ಸತ್ಯಯುಗ ಹೊರಗಡೆ ಬರೋದು ಆಮೇಲೆ ಸಮಯಾನುಸಾರ ಬರುತ್ತೆ, ಆದರೆ ಒಳಗಡೆ ಸತ್ಯಯುಗ ಮಾಡಿಕೊಳ್ಬೇಕು, ಒಳಗಡೆ ಆ ಸತ್ಯ ದೃಷ್ಟಿ ಇರಬೇಕು, ಆ ಸತ್ಯ ಸಮಾನತೆ ಇರಬೇಕು, ಸತ್ಯ ನಿಷ್ಠೆ ಇರಬೇಕು, ಸತ್ಯ ಅನುಭಾವ ಇರಬೇಕು, ಸತ್ಯ ಸ್ವರೂಪ ಇರಬೇಕು, ಸತ್ಯ ಸಮಾನ ಇರಬೇಕು. ಆಗ ಮಾತ್ರ ನಾನು ಸತ್ಯಯುಗವನ್ನು ಒಳಗಡೆ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ನನ್ನ ಒಳಗಡೆ ಸತ್ಯಯುಗ ಆರಂಭ ಆದಮೇಲೆ ಹೊರಗಡೆ ಆರಂಭ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಯಾರೆಲ್ಲ ಈ ಸೃಷ್ಟಿಯ ಸತ್ಯಂ ಶಿವಂ ಸುಂದರಂ ಪರಮಾತ್ಮನಿಂದ ಬ್ರಹ್ಮನ ತನುವಿನ ಮುಖಾಂತರ ಈ ಸೃಷ್ಟಿಯ ಸತ್ಯಗಳನ್ನು ಅರ್ಥ ಮಾಡಿಕೊಂಡಿರುವ ಪ್ರತಿಯೊಬ್ಬ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರೆಲ್ಲರೂ ಅಂತರಂಗದ ಒಳಗಡೆ ಸತ್ಯಯುಗವನ್ನು ಆರಂಭ ಮಾಡಿಕೊಂಡಾಗ, ಒಳಗಡೆ ಎಲ್ಲರಲ್ಲಿಯೂ ಸತ್ಯಯುಗ ಆರಂಭ ಆದಾಗ ಹೊರಗಡೆ ಪ್ರತ್ಯಕ್ಷ ಆಗಲಿಕ್ಕೆ ಬಹಳ ಸಮಯ ಬೇಕಾಗಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರತಿಜ್ಞೆ ಮಾಡೋಣ, ಹಳೆಯ ಸ್ವಭಾವ ಸಂಸ್ಕಾರಗಳಿಗೆ ಟಾಟಾ ಗುಡ್ ಬೈ ಹೇಳಬೇಕು, ವಿದಾಯಿ ಹೇಳಬೇಕು, ಬೀಳ್ಕೊಡುಗೆ ಮಾಡಬೇಕು ಅಂದರೆ ನಾವು ಜ್ಞಾನ ಮತ್ತು ಯೋಗದ ಸ್ವಭಾವವನ್ನೇ ನಮ್ಮ ಜೀವನ ಮಾಡಿಕೊಳ್ಬೇಕು ಅಥವಾ ನಮ್ಮ ಜೀವನದ ಸ್ವಭಾವಗಳನ್ನಾಗಿ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಮಾಡಿಕೊಳ್ತೇವೆ ಬಾಬಾ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.